ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಡೈಲಿ ಲೈಫ್ಗೆ ಹೆಲ್ಪ್ ಆಗುವಂತಹ 100 ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಸರಿ ನಮಗೆ ಈ ರೀತಿಯ ಸೆಂಟೆನ್ಸ್ಗಳನ್ನ ಹೇಳಬೇಕಾಗುತ್ತೆ, ಆದರೆ ನಾವು ರೈಟ್ ವರ್ಡ್ಗೋಸ್ಕರ ಕಷ್ಟಪಡ್ತಾ ಇರ್ತೀವಿ. ಸೊ ಇವತ್ತಿನ ವೀಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಈ ರೀತಿಯಾಗಿ ನಮಗೆ ಡೈಲಿ ಲೈಫ್ಗೆ ಬೇಕಾಗುವಂತಹ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಆ್ಯಂಡ್ ನೀವು ಅದನ್ನು ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ನಾನೀಗ ಆಲ್ರೆಡಿ ಗ್ರಾಮರ್ನ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿ 100 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ನೋಡಿದರೆ ನಿಮಗೆ ಮುಂದೆ ನಾನು ಹೇಳುವ ಎಲ್ಲ ಸೆಂಟೆನ್ಸ್ಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಈ ವೀಡಿಯೋಗಳಿಗಿರೋ ಚಾನಲ್ ನೇಮ್ ಮೇಲೆ ನಾನು ಕ್ಲಿಕ್ ಮಾಡಿ ಪ್ಲೇಲಿಸ್ಟ್ ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲ ವೀಡಿಯೋಗಳು ಅಲ್ಲಿ ಸಿಗುತ್ತೆ, ಆ್ಯಂಡ್ ನೀವೆಲ್ಲ ಗ್ರಾಮರ್ ಟಾಪಿಕ್ಸ್ನ ಫಸ್ಟ್ ಕಲ್ತ್ಕೊಳ್ಳಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ಎಲ್ಲರಿಗೂ ಯೂಸ್ ಆಗುವಂತಹ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ನಾನು ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದರೆ ಇದರ ಅವಶ್ಯಕತೆ ಇಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ನನ್ನನ್ನು 5 ಎಬ್ಬಿಸು ಅಂತ ನೀವು ಹೇಳಬೇಕು. ಸೊ ಅವಾಗ ಹೇಳಿ ವೇಕ್ ಮೀ ಅಪ್ ಅಟ್ 5 ಅಂತ. ವೇಕಪ್ ಅಂದರೆ ಎದ್ದೇಳು. ವೇಕ್ ಮೀ ಅಪ್ ಅಂತ ಹೇಳ್ತಾ ಇದ್ದೀರಾ ಅಂದರೆ ನೀವು ಬೇರೆ ಪರ್ಸನ್ಗೆ ಹೇಳ್ತಾ ಇರೋದು. ನನ್ನನ್ನು ಎಬ್ಬಿಸು ಅನ್ನೋದಕ್ಕೆ ವೇಕ್ ಮೀ ಅಪ್ ಅಂತ ಹೇಳಬೇಕು. ಸೊ ಇಲ್ಲಿ ವೇಕ್ ಅನ್ನೋದು ವರ್ಬ್. ನೀವು ಯಾವಾಗಲಾದರೂ ಸರಿ ಆಪೋಸಿಟ್ ಪರ್ಸನ್ಗೆ ಏನಾದರೂ ಒಂದು ಕೆಲಸನ ಮಾಡು ಅಂತ ಹೇಳಬೇಕಾದ್ರೆ ವರ್ಬಿಂದನೇ ಸ್ಟಾರ್ಟ್ ಮಾಡಿ. ರೈಟ್? ಗಿವ್ ಮೀ, ಗೋ ದೇರ್, ಸಿಟ್ ಹಿಯರ್, ಡೂ ಯುವರ್ ಹೋಮ್ವರ್ಕ್, ಕಮ್ ಹಿಯರ್, ಪುಟ್ ಆನ್ ಯುವರ್ ಶರ್ಟ್, ಟೇಕ್ ಆಫ್ ಯುವರ್ ಶೂಸ್. ಈ ಥರನೇ ವರ್ಬಿಂದನೇ ನಾವು ಸ್ಟಾರ್ಟ್ ಮಾಡಿ ಅವ್ರಿಗೆ ಹೇಳಿದ್ರೆ ಗೊತ್ತಾಗುತ್ತೆ. ನೀವು ಅಲ್ಲಿ ಯು ಅಂತ ಸೇರಿಸ್ಬೇಕಾಗಿಲ್ಲ, ಯು ವೇಕ್ ಮೀ ಅಪ್ ಅಟ್ 5 ಅಂತ ಹೇಳಬೇಕಾಗಿಲ್ಲ. ಗೊತ್ತಾಗ್ದಿಲ್ಲ, ಯಾವಾಗಲೂ ಆರ್ಡರ್ ಮಾಡುವಾಗ, ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ, ಅಥವಾ ಕಮ್ಯಾಂಡ್ ಮಾಡುವಾಗ, ಅಥವಾ ಜಸ್ಟ್ ಹೇಳೋವಾಗ ಅಪೋಸಿಟ್ ಪರ್ಸನ್ಗೆ ವರ್ಬಿಂದ ಸ್ಟಾರ್ಟ್ ಮಾಡಿ. ಮಾಡಬೇಡ ಅಂತ ಹೇಳೋಂಗಿದ್ರೆ ಡೋಂಟ್ ಅನ್ನೋ ವರ್ಡಿಂದ ಸ್ಟಾರ್ಟ್ ಮಾಡಿ. ಡೋಂಟ್ ಡೂ ದಿಸ್, ಡೋಂಟ್ ಸಿಟ್ ಹಿಯರ್, ಡೋಂಟ್ ಈಟ್. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಟಿ ವಿಯಲ್ಲಿ ಏನು ಬರ್ತಾ ಇದೆ ಅಂದರೆ ಏನು ಶೋ ಬರ್ತದೆ, ಏನು ಟೆಲಿಕಾಸ್ಟ್ ಆಗ್ತಿದೆ ಅಂತ ನೀವು ಕೇಳಬೇಕು ಅನ್ಕೊಂತೀರಾ. ಆಗ ಕೇಳಿ ವಾಟ್ಸ್ ಆನ್ ಟಿ ವಿ. ಅಷ್ಟೇ ಸಿಂಪಲ್, ವಾಟ್ ಈಸ್ ಆನ್ ಟಿ ವಿ ಅಂತ ಕೇಳಿದ್ರೇ ಆ ಮೀನಿಂಗ್ ಕೊಡುತ್ತೆ. ನನ್ನ ಮೂಗು ಸೋರ್ತಾ ಇದೆ ಅಂದರೆ ನಿಮಗೆ ಕೋಲ್ಡ್ ಆದಾಗ ಈ ಪ್ರಾಬ್ಲಮ್ ಎಲ್ಲರಿಗೂ ಆಗೇ ಆಗುತ್ತೆ ಅಲ್ವಾ. ಅವಾಗ ಹೇಳಿ ಐ ಹ್ಯಾವ್ ಅ ರನ್ನಿ ನೋಸ್ ಅಂತ. ಅಥವಾ ನೀವು ಇನ್ನೊಂದು ಥರನೂ ಹೇಳ್ಬೋದು, ಮೈ ನೋಸ್ ಈಸ್ ರನ್ನಿಂಗ್ ಅಂತ. ರೈಟ್? ಅವನು ನನಗೆ ಕಚಗುಳಿ ಇಡುತ್ತಿದ್ದಾನೆ. ಹೀ ಈಸ್ ಟಿಕ್ಲಿಂಗ್ ಮೀ. ಸೊ ಇಲ್ಲಿ ಟಿಕಲ್ ಅಂದರೆ ಕಚಗುಳಿ. ರೈಟ್? ಸೊ ಇದೊಂದು ವರ್ಬ್ ಆಗಿ ನೀವು ಯೂಸ್ ಮಾಡ್ಕೊಳ್ಳಿ. ಇನ್ ಶರ್ಟ್ ಮಾಡ್ಕೋ ಅಂತ ನೀವು ಹೇಳಬೇಕು. ಸೊ ಇನ್ಶರ್ಟ್ ಮಾಡ್ಕೋ ಅಂತ ನಾವೇನೋ ಇಲ್ಲಿ ಕ್ಯಾಶುವಲಾಗಿ ಹೇಳಿಬಿಡ್ತೀವಿ, ಬಟ್ ಅದಕ್ಕೆ ನೀವು ವರ್ಡ್ ಯೂಸ್ ಮಾಡಬೇಕು, ಟಕ್ ಇನ್ ಅನ್ನೋದು. ಟಕ್ ಯುವರ್ ಶರ್ಟ್ ಇನ್ ಅಂತ ಹೇಳಿ. ಸೊ ಇನ್ಶರ್ಟ್ ಮಾಡ್ಕೋ ಅನ್ನೋದಕ್ಕೆ ರೈಟ್ ವರ್ಡ್ ಟಕ್ ಇನ್. ಇದನ್ನೇ ಯೂಸ್ ಮಾಡಬೇಕು. ನೀವು ಯಾರೋ ನೀರನ್ನು ಹರಿಯಲು ಬಿಟ್ಟಿದ್ದಾರೆ ಅಂದರೆ ಯಾರೋ ಪೈಪ್ನಲ್ಲಾಗಿರ್ಬೋದು, ಟ್ಯಾಪ್ನ ಆನ್ ಮಾಡಿ ಬಿಟ್ಬಿಟ್ಟಿದ್ರೆ ನೀರನ್ನ ಹರಿಯೋದಕ್ಕೆ ಬಿಟ್ಟಿರ್ತಾರೆ. ಸೊ ಆಗ ನೀವು ಹೇಳಿ ಸಂಬಡಿ ಲೆಫ್ಟ್ ದ ವಾಟರ್ ರನ್ನಿಂಗ್. ನನ್ನ ಹತ್ರ ಎಷ್ಟು ದುಡ್ಡಿಲ್ಲ, ಐ ಡೋಂಟ್ ಹ್ಯಾವ್ ಎನಿ ಮನಿ ಅಂತ ಹೇಳಿ. ನನ್ನ ಹತ್ರ ಎಷ್ಟು ದುಡ್ಡಿಲ್ಲ ಅಂದರೆ ಅರ್ಥ ಏನೋ, 1 ಕೂಡ ಇಲ್ಲ ಅಂತ. ಸೊ ನೀವು ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದಾಗ, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದಾಗ ಎಷ್ಟು ಅನ್ನೋದನ್ನು ಏನು ಹೇಳಬೇಕು ಅನ್ನೋದಕ್ಕೆ ಕಷ್ಟಪಡ್ತೀರ. ಸೊ ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಷನ್ ಆಗಬೇಕಾಗಿಲ್ಲ, ರೈಟ್ ಮೀನಿಂಗ್ ಬಂದರೆ ಸಾಕಷ್ಟೇ. ಗೊತ್ತಾಗ್ತಿಲ್ಲ, ವರ್ಡ್ ಟು ವರ್ಡ್ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ. ನೀವು ಹೇಳ್ತಾ ಇರೋವಂಥ ಇಂಗ್ಲೀಷ್ ಸೆಂಟೆನ್ಸ್ ಕನ್ನಡ ಸೆಂಟೆನ್ಸ್ಷ್ಟೇ ಮೀನಿಂಗ್ ಕೊಡ್ತಾ ಇದ್ರೆ ಸಾಕು, ದಟ್ಸ್ ಎನಫ್. ಐ ಡೋಂಟ್ ಹ್ಯಾವ್ ಮನಿ ಅಂದ್ರೂ ಓಕೆ, ಬಟ್ ಇನ್ನು ನೀವು ಇದನ್ನು ಸ್ಟ್ರೆಸ್ ಮಾಡಬೇಕಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಮನಿ ಅಂತ ಹೇಳಿ, ಐ ಡೋಂಟ್ ಹ್ಯಾವ್ ಎನಿ ಟೈಮ್ ಅಂತಲೂ ಹೇಳ್ಬೋದು. ಅವನು ಸದ್ದಿಲ್ಲದೆ ಮನೆಯಿಂದ ಹೊರಗೆ ಹೋದ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗೆ ಅವನು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟ. ಆಗ ನೀವು ವರ್ಡ್ ಯೂಸ್ ಮಾಡಬೇಕು ಸ್ನೀಕ್. ಹೀ ಸ್ನೀಕ್ಡ್ ಔಟ್ ಆಫ್ ದ ಹೌಸ್. ಇದು ಸಿಂಪಲ್ ಪಾಸ್ಟ್ನಲ್ಲಿದೆ. ಸೊ ಸ್ನೀಕ್ ಅನ್ನೋ ವರ್ಬ್ನ ಇಲ್ಲಿ ನೀವು ಯೂಸ್ ಮಾಡಿ. ಗೊತ್ತಾಗ್ತಿಲ್ವಾ, ಸ್ನೀಕ್ ಅಂದರೆ ಕಳ್ಳರು, ಗೊತ್ತಿಲ್ಲದೆ ಇರೋ ಥರ ಮೆಲ್ಲಗೆ ಸೌಂಡ್ ಇಲ್ಲದೆ ನಡೆಯೋದನ್ನು ಸ್ನೀಕ್ ಅಂತ ಕರೀತಾರೆ. ನಾನೂ ಕೂಡ ಹೋಗೋದಿಲ್ಲ. ನಿಮ್ಮ ಫ್ರೆಂಡ್ ಹೇಳ್ತಾರೆ ಎಲ್ಲೋ ಒಂದು ಕಡೆಗೆ, ನಾನು ಅಲ್ಲಿಗೆ ಹೋಗಲ್ಲ ಅಂತ. ಅದಕ್ಕೆ ನೀವು ಹೇಳ್ತೀರಾ ನಾನು ಕೂಡ ಹೋಗಲ್ಲ ಅಂತ. ಸೊ ಈ ಸೆಂಟೆನ್ಸ್ನ ನೀವು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ತುಂಬ ಜನ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಐ ಆಲ್ಸೋ ಡೋಂಟ್ ಗೋ, ಅಥವಾ ಐ ಡೋಂಟ್ ಗೋ ಆಲ್ಸೋ, ಮತ್ತು ಏನೇನು ಆಲ್ಸೋ ಅನ್ನೋ ವರ್ಡ್ ಯೂಸ್ ಮಾಡಿ ಹೇಳ್ತೀರಾ, ಆ ಥರ ಏನಾದರೂ ನೀವು ಹೇಳಿದ್ರೆ ಅಬ್ಸಲ್ಯೂಟ್ಲಿ ರಾಂಗ್. ಅವಾಗ ನೀವು ಹೇಳಬೇಕು ಐ ಡೋಂಟ್ ಗೋ ಐದರ್ ಅಂತ. ಇಲ್ಲಿ ಐದರ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಇಲ್ಲಿ ಐದರ್ ಅನ್ನೋದು ಕೂಡ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಐ ಡೋಂಟ್ ಗೋ, ನಾನು ಹೋಗೋದಿಲ್ಲ, ಐದರ್ ಅನ್ನು ಸೇರಿಸ್ಬೇಕು. ಯಾವಾಗ ಆಪೋಸಿಟ್ ಪರ್ಸನ್ ಏನೋ ಒಂದು ನೆಗೆಟಿವ್ ಸೆಂಟೆನ್ಸ್ ಹೇಳಿರ್ತಾರೆ, ಆಗ ನೀವು ಕೂಡ ಅದೇ ನೆಗೆಟಿವ್ನ ಹೇಳಬೇಕಾಗುತ್ತೆ, ಸೇಮ್ ನೆಗೆಟಿವಿಟಿನ ತೋರಿಸ್ಬೇಕಾಗುತ್ತೆ ನಿಮ್ಮ ಸೆಂಟೆನ್ಸಲ್ಲಿ. ಆವಾಗ ನೀವು ಐದರ್ ಅನ್ನೋದನ್ನೇ ಯೂಸ್ ಮಾಡಬೇಕು. ಈಗ ಇನ್ನೊಂದು ನೋಡಿ, ನನ್ನ ಹತ್ರನೂ ಇಲ್ಲ. ಯಾರೋ ಕೇಳ್ತಿರ್ತಾರೆ ಒಬ್ಬರಿಗೆ, ಅವ್ರು ಹೇಳ್ತಾರೆ ನನ್ನ ಹತ್ರ ಇಲ್ಲ ಅಂತ. ನೆಕ್ಸ್ಟ್ ಬಂದು ನಿಮ್ಮನ್ನು ಕೇಳ್ತಾರೆ, ನೀವು ಹೇಳ್ತೀರಾ ನನ್ನ ಹತ್ರನೂ ಇಲ್ಲ ಅಂತ. ಅವಾಗ ಹೇಳಿ
ಐ ಡೋಂಟ್ ಹ್ಯಾವ್ ಇಟ್ ಐದರ್ ಅಂತ ಹೇಳಬೇಕು. ಐ ಡೋಂಟ್ ಹ್ಯಾವ್ ಇಟ್ ಐದರ್ ಅಂದರೆ ನನ್ನ ಹತ್ರನೂ ಇಲ್ಲ. ಸೊ ಈ ರೀತಿ ಐದರ್ನ ಈ ಥರ ಸೆಂಟೆನ್ಸ್ಗಳಲ್ಲೂ ಕೂಡ ನಾವು ಯೂಸ್ ಮಾಡ್ಬೋದು. ನಾನು ಐದರ್ ಮೇಲೂ ಕೂಡ ವೀಡಿಯೋ ಮಾಡಿದ್ದೀನಿ, ನೀವು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಇದನ್ನು ಅಲ್ಲಿಗೆ ತೊಗೊಂಡು ಹೋಗು, ಗೆಟ್ ಇಟ್ ದೇರ್ ಅಷ್ಟೇ. ಇವನನ್ನು ಅಲ್ಲಿಗೆ ಕರ್ಕೊಂಡು ಹೋಗು, ಗೆಟ್ ಹಿಮ್ ದೇರ್ ಅಂತ ಹೇಳಿ, ಅಥವಾ ಟೇಕ್ ಹಿಮ್ ದೇರ್ ಅಂತ ಹೇಳ್ಬೋದು. ರೈಟ್. ನೆಕ್ಸ್ಟ್, ನನಗೊಂದು ಬುಕ್ ತಂದು ಕೊಡು, ಗೆಟ್ ಮೀ ಅ ಬುಕ್. ನನಗೊಂದು ಬುಕ್ ಕೊಡಿಸು, ಸೊ ಕೊಡಿಸು ಅನ್ನೋವಾಗ ಹೇಳಿ ಬೈ ಮೀ ಅ ಬುಕ್. ರೈಟ್, ಬೈಯಿಂದ ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ಕೊಡಿಸು ಅನ್ನೋ ಮೀನಿಂಗ್ ಕೊಡುತ್ತೆ. ಇಲ್ಲಿ ನೀವು ಬೈ ಮುಂದೆ ಯಾವ ಪ್ರೊನೌನ್ ಹಾಕ್ತೀರೋ ಅವ್ರಿಗೆ ಕೊಡಿಸು ಅನ್ನೋ ಮೀನಿಂಗ್ ಕೊಡುತ್ತೆ. ಬೈ ಹಿಮ್ ಅ ಬುಕ್, ಅವನಿಗೊಂದು ಬುಕ್ ಕೊಡಿಸು. ಅವಳಿಗೊಂದು ಬುಕ್ ಕೊಡಿಸು, ಬೈ ಹರ್ ಅ ಬುಕ್. ನಮಗೊಂದು ಬುಕ್ ಕೊಡಿಸು, ಬೈ ಅಸ್ ಅ ಬುಕ್. ರೈಟ್, ನೀವು ಬುಕ್ ಪ್ಲೇಸಲ್ಲಿ ಮತ್ತೇನಾದರೂ ವರ್ಡ್ ಹಾಕ್ಬೋದು. ಅದೇ ರೀತಿ ನೋಡಿ, ಗೆಟ್ ಹಿಮ್ ಅ ಬುಕ್, ಅವನಿಗೊಂದು ಬುಕ್ ತಂದುಕೊಡು. ಗೆಟ್ ಹರ್ ಅ ಬುಕ್, ಅವಳಿಗೊಂದು ಬುಕ್ ತಂದುಕೊಡು. ರೈಟ್, ಅವನು ಯಾರ ಜೊತೆ ಹೋದ, ಹೂ ಡಿಡ್ ಈ ಗೋ ವಿತ್, ಇದೇ ರೀತಿನೇ ಹೇಳಬೇಕು. ಸೊ ತುಂಬ ಜನ ಇದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ವಿತ್ ಹೂಮ್ ವಿತ್ ಹೂ ಅಂತ, ಅದು ರಾಂಗ್, ಆ ಥರ ಮಾಡಬಾರ್ದು. ಅವನು ಯಾರ ಜೊತೆ ಹೋದ ಅಂತ ಕೇಳಬೇಕಂದ್ರೆ ಹೂ ಡಿಡ್ ಈ ಗೋ ವಿತ್. ರೈಟ್, ವಿತ್ ಅನ್ನೋದಲ್ಲಿ ಪ್ರಪೋಸಿಷನ್ ಆಗುತ್ತೆ, ಅದನ್ನು ಲಾಸ್ಟ್ನಲ್ಲೇ ನೀವು ಹಾಕಬೇಕು. ಸೊ ಅವನ ಜೊತೆ ಯಾರು ಹೋದರು ಅವಾಗ ಕೇಳಬೇಕು ಹೂ ಡಿಡ್ ಗೋ ವಿತ್ ಹಿಮ್ ಅಂತ. ನಿನ್ನ ಪರೀಕ್ಷೆಗಳು ಯಾವಾಗ ಮುಗಿಯುತ್ತೆ, ವೆನ್ ವಿಲ್ ಯುವರ್ ಎಕ್ಸಾಮ್ಸ್ ಗೆಟ್ ಓವರ್. ಇದು ಸಿಂಪಲ್ ಫ್ಯೂಚರ್ನಲ್ಲಿ ಕೇಳ್ತಾ ಇದ್ದೀವಿ. ಗೆಟ್ ಓವರ್ ಅಂದರೆ ಎಂಡ್ ಆಗೋದು. ಇಲ್ಲಿ ಗೆಟ್ ಮತ್ತು ಓವರ್ ಎರಡು ಸಪ್ರೇಟ್ ವರ್ಡ್, ಇದು ಫ್ರೇಸಲ್ ವರ್ಬ್ ಅಲ್ಲ. ರೈಟ್, ಆ್ಯಂಡ್ ಇಲ್ಲಿ ನಾವು ಎಕ್ಸಾಮ್ಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ಗೆಟ್ ಇದೆ. ಎಕ್ಸಾಮ್ ಆಗಿದ್ರೆ ಗೆಟ್ಸ್ ಆಗ್ತಿತ್ತು, ಓವರ್ ಅಂದರೆ ಮುಗಿಯೋದು. ನೀನು ಯಾರ ಜೊತೆ ಇದ್ದೆ, ಹೂ ವರ್ ಯು ವಿತ್. ನಾನಾಗಲೇ ಹೇಳಿದ್ನಲ್ಲ ಪ್ರೀವಿಯಸ್ ಲೈನ್ನಲ್ಲಿ, ಅದೇ ರೀತಿ ನೀನು ಯಾರ ಜೊತೆ ಇದ್ದೆ ಅಂದರೆ ಹೂ ವರ್ ಯು ವಿತ್. ಯಾಕೆಂದರೆ ಯು ಜೊತೆ ವರ್ನ ನಾವು ಯೂಸ್ ಮಾಡಬೇಕು. ನಿನ್ನ ಜೊತೆ ಯಾರಿದ್ರು, ಹೂ ವಾಸ್ ವಿತ್ ಯು. ಇಲ್ಲಿ ವಾಸ್ ಯಾಕೆ ಬಂದಿದೆ ಅಂದರೆ ನಾವು ಹೂನ ರೆಫರ್ ಮಾಡ್ತಾ ಇದ್ದೀವಿ. ಈಗ ಗೊತ್ತಾಗ್ತಿದೆ ಅಲ್ವಾ, ಅವ್ರ ಥರ್ಡ್ ಪರ್ಸನ್ ನಮ್ಗೆ ಯಾರು ಅಂತ ಗೊತ್ತಿಲ್ಲ, ಆದ್ದರಿಂದ ನಾವು ವಾಸ್ನ ಯೂಸ್ ಮಾಡ್ತಾ ಇದ್ದೀವಿ. ಹೂ ವಾಸ್ ವಿತ್ ಯು, ನೋಡಿ ಇಲ್ಲಿ ವಿತ್ ಎಲ್ಲಿ ಬರ್ತಾ ಇದೆ. ಸೊ ಈ ರೀತಿ ಸೆಂಟೆನ್ಸ್ಗಳನ್ನ ನೀವು ಬರೆದಿಟ್ಕೊಳ್ಳಿ, ಆ್ಯಂಡ್ ಇದರಲ್ಲೇ ನೀವು ಮಾಡಿಫಿಕೇಷನ್ ಮಾಡ್ತಾ ಇರಿ. ಗೊತ್ತಾಗ್ತಿದೆ ಅಲ್ವಾ, ಆಗ ನೀವು ಹೆಚ್ಚೆಚ್ಚು ಸೆಂಟೆನ್ಸ್ಗಳನ್ನ ಬಿಲ್ಡಪ್ ಮಾಡ್ಬೋದು. ನಾವು ಕಳೆದ ವಾರ ಟೂರ್ಗೆ ಹೋಗಿದ್ದೆವು, ಇದನ್ನು ಕೂಡ ತುಂಬ ಜನ ಸ್ವಲ್ಪ ಮಿಸ್ಟೇಕ್ ಮಾಡಿ ಹೇಳ್ತಾರೆ. ಫಾರ್ ಅನ್ನೋ ವರ್ಡ್ ಯೂಸ್ ಮಾಡಿ, ಫಾರ್ ಅಥವಾ ಟೂ ಅಂತ ಹೇಳಬಾರ್ದು. ವಿ ವೆಂಟ್ ಆನ್ ಟೂರ್ ಲಾಸ್ಟ್ ವೀಕ್. ಇವಾಗಲೂ ಕೂಡ ಟೂರ್ ಹಿಂದೆ ಆನ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ನಾನು ಇದನ್ನು ಹೇಗೆ ಮಾಡಬೇಕು, ಹೌ ಡು ಐ ಡೂ ದಿಸ್. ಸೊ ನೀವು ಯಾರಿಗೇ ಆಗಲಿ ನಿಮ್ಮ ಬಗ್ಗೆ ನೀವು ಒಂದು ಕ್ವೆಶನ್ ಕೇಳಬೇಕು ಅಂದರೆ, ಜನರಲ್ ಆಗಿರಬೇಕು ಅಂದರೆ, ಡೂ ಅನ್ನೋ ವರ್ಡಿಂದನೇ ಕೇಳಬೇಕು. ನಾನೇನು ಮಾಡಬೇಕು, ವಾಟ್ ಡು ಐ ಡೂ. ಹೇಗೆ ಮಾಡಬೇಕು, ಹೌ ಡು ಐ ಡೂ. ನಾನು ಎಲ್ಲಿ ಕೂತ್ಕೋಬೇಕು, ವೇರ್ ಡು ಐ ಸಿಟ್. ನಾನು ಎಲ್ಲಿಗೆ ಹೋಗಬೇಕು, ವೇರ್ ಡು ಐ ಗೋ. ರೈಟ್, ಅವನು ಯಾರ ಜೊತೆ ಆಡ್ತಾ ಇದ್ದಾನೆ, ಹೂ ಈಸ್ ಹೀ ಪ್ಲೇಯಿಂಗ್ ವಿತ್. ಅವನ ಜೊತೆ ಯಾರು ಆಡ್ತಾ ಇದ್ದಾರೆ, ಹೂ ಈಸ್ ಪ್ಲೇಯಿಂಗ್ ವಿತ್ ಹಿಮ್. ನೋಡಿ ವರ್ಡ್ಸ್ಗಳನ್ನ ನೋಡಿ, ಎಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾ ಇದೆ ಅಂತ. ನಿನ್ನೆ ಎಲ್ಲಿದ್ದೆ, ವೇರ್ ವರ್ ಯು ಎಸ್ಟರ್ಡೇ. ನಿನ್ನಳೆ ಎಲ್ಲಿರ್ತೀಯ, ವೇರ್ ವಿಲ್ ಯು ಬಿ ಟುಮಾರೋ. ಗೊತ್ತಾಗ್ತಿಲ್ಲ, ಟೈಮ್ನ ಯಾವಾಗಲೂ ಲಾಸ್ಟ್ನಲ್ಲಿ ಹಾಕಬೇಕು. ವಿಲ್ ಬಿ ಅನ್ನೋದು ಫ್ಯೂಚರ್ನ ಹೇಳ್ತಾ ಇದೆ, ಆ್ಯಂಡ್ ಕ್ವೆಶನ್ ಮಾಡುವಾಗ ವಿಲ್ ಬಿ ಮಧ್ಯದಲ್ಲಿ ಯಾವಾಗಲೂ ನೀವು ಸಬ್ಜೆಕ್ಟ್ನ ಹಾಕಬೇಕು. ಇಲ್ಲಿ ಬಿ ಅಂದರೆ ಅರ್ಥ ಇರು. ವೇರ್ ವಿಲ್ ಯು ಬಿ ಟುಮಾರೋ ಅಂದರೆ ನಿನ್ನಳೆ ಎಲ್ಲಿ ಇರುತ್ತೀಯ, ಅವರು ಎಲ್ಲಿಗೆ ಹೋಗ್ತಾ ಇದ್ರು ಅಂದರೆ ಪಾಸ್ಟ್ನಲ್ಲಿ. ವೇರ್ ವರ್ ದೇ ಗೋಯಿಂಗ್, ಇಲ್ಲಿ ದೇ ಇರೋದ್ರಿಂದ ನಾವು ವರ್ ಯೂಸ್ ಮಾಡಿದ್ದೀವಿ, ಸಿಂಪಲ್. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಹೆದರ್ಕೊಂಡೆ, ಐ ಗಾಟ್ ಸ್ಕೇರ್ಡ್. ಆ ಮೂಮೆಂಟ್ನಲ್ಲಿ ನಾನು ಹೆದರ್ಕೊಂಡೆ, ಎಕ್ಸಾಕ್ಟ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಬಟ್ ನಾನು ಹೆದರಿದ್ದೆ, ತುಂಬ ಹೊತ್ತು ನಾನು ಹೆದರಿದ್ದೆ, ಐ ವಾಸ್ ಸ್ಕೇರ್ಡ್ ಅಂತ ಹೇಳಬೇಕು. ಇಲ್ಲಿ ನೋಡಿ ಡಿಫ್ರೆನ್ಸ್ ನೋಡಿ, ನಾನು ಹೆದರ್ಕೊಂಡೆ ಅಂದರೆ ಆ ಮೂಮೆಂಟ್ನಲ್ಲಿ ಆ ಥರ ನಾನು ಚೇಂಜ್ ಆದೆ ಅಂತ, ನನ್ನ ಸ್ಟೇಟ್ ಸಡನ್ನಾಗಿ ಚೇಂಜ್ ಆಯಿತು ಅಂದಾಗ ನೀವು ಗಾಟ್ ಯೂಸ್ ಮಾಡಬೇಕು, ಐ ಗಾಟ್ ಸ್ಕೇರ್ಡ್. ಇಲ್ಲಿ ಸ್ಕೇರ್ಡ್ ಅನ್ನೋದು ಅಡ್ಜೆಕ್ಟಿವ್, ತುಂಬ ಅಡ್ಜೆಕ್ಟಿವ್ಗಳು ಇ ಡಿಯಿಂದ ಎಂಡ್ ಆಗಿರುತ್ತೆ. ನೀವು ಇದನ್ನು ಪಾಸ್ಟ್ ವರ್ಬ್ ಅಂತ ಅಂದ್ಕೋಬೇಡಿ, ಅಥವಾ ಪಾಸ್ಟ್ ಟೆನ್ಸ್ ಅಂತ ಅಂದ್ಕೋಬೇಡಿ, ಅದು ಒಂದು ಅಡ್ಜೆಕ್ಟಿವ್. ಕೆಳಗಡೆ ನೋಡಿ, ಐ ವಾಸ್ ಸ್ಕೇರ್ಡ್ ಅಂದರೆ ನಾನು ಹೆದರಿದ್ದೆ. ಇಲ್ಲಿ ವಾಸ್ ಅಂದರೆ ಇರು ಅನ್ನೋ ಮೀನಿಂಗ್ ಕೊಡುತ್ತೆ, ಗಾಟ್ ಅಂದರೆ ಸಡನ್ ಚೇಂಜ್ ಆಫ್ ಸ್ಟೇಟ್ ತೋರಿಸುತ್ತೆ. ಗೊತ್ತಾಗ್ತಿಲ್ಲ, ನಾನು ನಿನ್ನೆ ಎಲ್ಲ ಹೆದರಿದ್ದೆ, ಐ ವಾಸ್ ಸ್ಕೇರ್ಡ್ ಆಲ್ ಡೇ ಎಸ್ಟರ್ಡೇ. ನಾನು ತುಂಬ ಟೈಮ್ ಹೆದರಿದ್ದೆ, ಐ ವಾಸ್ ಸ್ಕೇರ್ಡ್ ಫಾರ್ ಅ ಲಾಂಗ್ ಟೈಮ್. ಆ ಥರ ಹೇಳ್ಬೋದು ನೀವು. ನನ್ನ ಬಳಿ ಫೋನ್ ಇರಲಿಲ್ಲ ಆಗ, ಐ ಡಿಡಂಟ್ ಹ್ಯಾವ್ ಫೋನ್ ದೆನ್. ಐ ಡೋಂಟ್ ಹ್ಯಾವ್ ಫೋನ್ ಅಂದರೆ ನನ್ನ ಹತ್ರ ಈಗಿಲ್ಲ, ಐ ಡಿಡಂಟ್ ಹ್ಯಾವ್ ಫೋನ್ ದೆನ್ ಅಂದರೆ ನನ್ನ ಹತ್ರ ಆಗ ಫೋನ್ ಇರಲಿಲ್ಲ. ನನಗೆ ಹೆಡ್ ಮಸಾಜ್ ಮಾಡು, ಗಿವ್ ಮಿ ಅ ಹೆಡ್ ಮಸಾಜ್ ಅಂತ ಹೇಳಬೇಕು. ಇದನ್ನು ಯಾರು ಮಾಡಿದ್ರು, ಹೂ ಡಿಡ್ ದಿಸ್. ನಿನ್ನ ರೂಮನ್ನು ಅಚ್ಚುಕಟ್ಟಾಗಿ ಇಟ್ಕೋ, ಕೀಪ್ ಯುವರ್ ರೂಮ್ ಟೈಡಿ.
ಇಲ್ಲಿ ಅಚ್ಚುಕಟ್ಟು ಅನ್ನೋದಕ್ಕೆ ಇಂಗ್ಲೀಷ್ ವರ್ಡ್ ಟೈಡಿ, ಅಂದರೆ ನೀಟಾಗಿ ಇಟ್ಕೊಳ್ಳೋ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ಕೋಪಗೊಳ್ಳಬೇಡ, ಡೋಂಟ್ ಗೆಟ್ ಆ್ಯಂಗ್ರಿ. ಹೊಟ್ಟೆ ಕಿಚ್ಚು ಪಡಬೇಡ, ಡೋಂಟ್ ಗೆಟ್ ಜಲಸ್. ಸೊ ಇಲ್ಲಿ ನೋಡಿ, ಡೋಂಟ್ ಗೆಟ್ ಇಂದ ಈ ರೀತಿ ಸೆಂಟೆನ್ಸ್ಗಳನ್ನ ನೀವು ಮಾಡ್ಬೋದು. ನಾನು ತಪ್ಪಾಗಿ ತಿಳ್ಕೊಬೇಡ, ಡೋಂಟ್ ಗೆಟ್ ಮೀ ರಾಂಗ್. ಹೆದರ್ಕೋಬೇಡ, ಡೋಂಟ್ ಗೆಟ್ ಫ್ರೈಟನ್ಡ್ ಅಥವಾ ಡೋಂಟ್ ಗೆಟ್ ಸ್ಕೇರ್ಡ್. ತುಂಬ ಭಾವುಕನಾಗಬೇಡ, ಡೋಂಟ್ ಗೆಟ್ ಟೂ ಎಮೋಷನಲ್. ಬೇಜಾರು ಮಾಡ್ಕೋಬೇಡ, ಡೋಂಟ್ ಗೆಟ್ ಅಪ್ಸೆಟ್. ಸೊ ಗೊತ್ತಾಗ್ತಿದಲ್ವ, ವಿಡಿಯೋ ಪಾಸ್ ಮಾಡಿ ನೀವು ಸೆಂಟೆನ್ಸ್ಗಳನ್ನ ಬರ್ಕೊಳ್ತಾ ಹೋಗಿ, ಬರೆದ್ರೆ ಮಾತ್ರನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೀವು ತುಂಬ ಜನ ಕೇಳ್ತೀರಾ PDF ನೋಟ್ಸ್ ಅಥವಾ ಬುಕ್ಸ್ ಅಂತ. ಸೊ ನೀವು 100 ಸೆಂಟೆನ್ಸ್ನ ಕೂಡ ಬುಕ್ ತೊಗೊಂಡು ಸ್ಕ್ರೀನ್ ಪಾಸ್ ಮಾಡಿ ಬರ್ಕೊಂಡ್ರೆ ಬರೆದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಮೈಂಡ್ನಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಕೆಲವು ಸೆಂಟೆನ್ಸ್ಗಳಾದರೂ ಸ್ಟೋರ್ ಆಗುತ್ತೆ, ನೀವು ನೆನಪಿಟ್ಕೊತೀರಾ. ನೀವು ಯೋಚನೆ ಮಾಡಿ, ಬುಕ್ ಇದನ್ನು ನೀವು ಓದ್ತೀರಾ, ಎಷ್ಟು ಓದ್ತೀರಾ ಇದರಲ್ಲಿ. ಸೊ ಬರ್ಕೊಳ್ಳಿ, ಬರೆಯೋದ್ರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸೆಂಟೆನ್ಸ್ಗಳು ನಿಮ್ಮ ಮೈಂಡ್ನಲ್ಲಿ ನೆನಪುಳಿಯುತ್ತೆ. ಟ್ರೈ ಮಾಡಿ ನೋಡಿ. ಇನ್ನೂ ಜೋರಾಗಿ ಮಾತನಾಡು, ಸ್ಪೀಕ್ ಲೌಡರ್. ಇನ್ನೂ ಹತ್ರ ಬಾ, ಕಮ್ ಕ್ಲೋಸರ್. ಸೊ ನೀವು ಯಾವತ್ತಾದರೂ ಇನ್ನೂ ಅನ್ನೋದನ್ನು ಹೇಳಬೇಕು ಅಂದ್ಕೊಂಡ್ರೆ ಅಡ್ಜೆಕ್ಟಿವ್ಗೆ ER ಸೇರಿಸ್ಬೇಕು, ಲೌಡರ್, ಕ್ಲೋಸರ್. ಮೋಸ್ಟ್ ಆಫ್ ದ ಸೆಂಟೆನ್ಸ್, ನಾನು ಎಲ್ಲ ಕಡೆ ಹೇಳ್ತಿಲ್ಲ, 90% ಸೆಂಟೆನ್ಸ್ಗಳಲ್ಲಿ ಇದೇ ರೀತಿ ಬರುತ್ತೆ. ಕಮ್ ಕ್ಲೋಸರ್, ಇನ್ನೂ ಹತ್ರ ಬಾ, ಕ್ಲೋಸ್, ಕ್ಲೋಸರ್, ಕ್ಲೋಸೆಸ್ಟ್. ಗೊತ್ತಿದಲ್ವಾ, ಆದ್ದರಿಂದ ಇದು ಕಂಪೇರಿಟಿವ್ ಡಿಗ್ರಿ ಯೂಸ್ ಮಾಡ್ತಿದ್ವಿ. ಕ್ಲೋಸರ್, ಇದು ಇನ್ನೂ ದೊಡ್ಡದಿದೆ, ಇಟ್ ಈಸ್ ಬಿಗ್ಗರ್. ನನಗೆ ಇನ್ನೂ ಚಿಕ್ಕದು ಕೊಡು, ಗಿವ್ ಮೀ ಸ್ಮಾಲರ್. ಗೊತ್ತಾಗ್ತಿದೆ ಅಲ್ವಾ, ನನ್ನ ಬಾಸ್ ತುಂಬ ಅಹಂಕಾರಿ. ಅಹಂಕಾರಿಗೆ ವರ್ಡ್ ಆರೋಗೆಂಟ್. ಮೈ ಬಾಸ್ ಇಸ್ ವೆರಿ ಆರೋಗೆಂಟ್. ನೀನು ಹಠವಾದಿ ಅಥವಾ ಹಠಮಾರಿ. ಯು ಆರ್ ಸ್ಟಬಾನ್. ಸ್ಟಬಾನ್ ಅನ್ನೋ ವರ್ಡ್ ಯೂಸ್ ಮಾಡ್ಬೇಕು ನೀವಿಲ್ಲಿ. ಅವನಿಗೆ ಸುಮ್ಮನಿರು ಅಂತ ಹೇಳು. ಟೆಲ್ ಹಿಮ್ ಟು ಬಿ ಕ್ವಾಯಟ್. ನೀನು ಎಲ್ಲಿಂದ ಬರ್ತಾ ಇದೆಯಾ? ವೆರ್ ಆರ್ ಯು ಕಮಿಂಗ್ ಫ್ರಮ್? ನೀನಿಲ್ಲಿ ಎಷ್ಟೊತ್ತಿಂದ ಇದೆಯಾ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ಸೊ ಹ್ಯಾವ್ ಯು ಬೀನ್ ಅನ್ನೋದು ಗೊತ್ತಲ್ಲ, ಹ್ಯಾವ್ ಬೀನ್, ತುಂಬ ಟೈಮಿಂದ ನಾವು ಒಂದು ಕೆಲಸ ಮಾಡ್ತಾ ಇದ್ರೆ ಹ್ಯಾವ್ ಬೀನ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ಹ್ಯಾವ್ ಬೀನ್ ಮುಂದೆ ಹಿಯರ್ ಬಂದಿದೆ, ಅಂದರೆ ನಾವು ಪ್ಲೇಸ್ ತೋರಿಸ್ತಿದ್ದೀವಿ. ಬೀನ್ ಅನ್ನೋದು ಇರು, ಹಿಯರ್ ಅನ್ನೋದು ಇಲ್ಲಿ. ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್ ಅಂದರೆ ನೀನಿಲ್ಲಿ ಎಷ್ಟೊತ್ತಿಂದ ಇದೆಯಾ, ಈ ರೀತಿಯೇ ಕೇಳಬೇಕು. ರೈಟ್, ಇದಕ್ಕೆ ಆನ್ಸರ್ ಆಗಿ ಐ ಹ್ಯಾವ್ ಬೀನ್ ಹಿಯರ್ ಫಾರ್ 3 ಡೇಸ್, ಐ ಹ್ಯಾವ್ ಬೀನ್ ಹಿಯರ್ ಫಾರ್ 2 ಅವರ್ಸ್ ಅಂತ ಹೇಳ್ಬೋದು. ಫಾರ್ ಅನ್ನೋದ್ರಿಂದನೇ ಹೇಳಬೇಕು. ಆಕ್ಸಿಡೆಂಟ್ ಆದಾಗ ನೀನೇನು ಮಾಡ್ತಾ ಇದೆ? ವಾಟ್ ವರ್ ಯು ಡೂಯಿಂಗ್? ವಾಟ್ ವರ್ ಯು ಡೂಯಿಂಗ್, ನೀನೇನು ಮಾಡ್ತಾ ಇದ್ದೆ? ಇದು ಪಾಸ್ಟ್ ಕಂಟಿನ್ಯೂಯಸ್ನಲ್ಲಿದೆ ಅಲ್ವಾ. ವೆನ್ ದ ಆಕ್ಸಿಡೆಂಟ್ ಹ್ಯಾಪಂಡ್, ಆಕ್ಸಿಡೆಂಟ್ ಆದಾಗ, ಆ ಸಮಯದಲ್ಲಿ ನೀನೇನು ಮಾಡ್ತಾ ಇದ್ದೆ? ನನಗನ್ಸುತ್ತೆ ಅವರು ಅವಳಿ ಜವಳಿ ಎಂದು. ಐ ಥಿಂಕ್ ದೇ ಮಸ್ಟ್ ಬಿ ಟ್ವಿನ್ಸ್. ಸೊ ಇಲ್ಲಿ ನೋಡಿ, ಮಸ್ಟ್ ಬಿ ಅಂತ ಬಂತು. ಇಲ್ಲಿ ಬಿ ಅನ್ನೋದು ಇರು, ಅವರು ಅವಳಿ ಜವಳಿ ಇರಬಹುದು ಅಂತ ನನಗನ್ನಿಸ್ತಾ ಇದೆ. ನೀವು ಯಾರಾದರೂ ಏನಾದರೂ ಆಗಿದ್ದಾರೆ ಅಥವಾ ಎಲ್ಲಾದರೂ ಇದ್ದಾರೆ ಅನ್ನೋದನ್ನು ಗೆಸ್ ಮಾಡಿ ಹೇಳ್ತಾ ಇದ್ದೀರಾ? ಅಂದರೆ ಶೋರ್ ಆಗಿ ಗೊತ್ತಿದೆ, ಆದರೂ ನೀವು ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ಅಂದರೆ ಮಸ್ಟ್ ಬಿನೇ ಹೇಳಬೇಕು. ಐ ಥಿಂಕ್ ಹಿ ಮಸ್ಟ್ ಬಿ ಅ ಪೊಲೀಸ್, ದೇ ಮಸ್ಟ್ ಬಿ ಟ್ವಿನ್ಸ್, ಹಿ ಮಸ್ಟ್ ಬಿ ಅಟ್ ದ ಲೈಬ್ರರಿ, ಹಿ ಮಸ್ಟ್ ಬಿ ಅಟ್ ಈಸ್ ಹೋಮ್ ನಾವು. ನೀನು ತುಂಬ ಹಸಿದುಕೊಂಡಿರ್ಬೋದು. ಯು ಮಸ್ಟ್ ಬಿ ವೆರಿ ಹಂಗ್ರಿ ನಾವು. ಅಂದರೆ ನಾನು ಗೆಸ್ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಅನ್ನಿಸ್ತಾ ಇದೆ ನೀನು ಹಸಿದುಕೊಂಡಿರ್ಬೋದು. ಯು ಮಸ್ಟ್ ಬಿ ವೆರಿ ಹಂಗ್ರಿ. ನಾನು ಹೋದಾಗ ನೀನು ಏನು ಮಾಡ್ತಾ ಇದ್ದೆ? ವಾಟ್ ವರ್ ಯು ಡೂಯಿಂಗ್? ನೀನೇನು ಮಾಡ್ತಾ ಇದ್ದೆ? ಗೆಸ್ ಮಾಡಿ ನೋಡಿ ಏನು ಬರ್ಬೋದು ಇಲ್ಲಿ. ನಾನು ಹೋದಾಗ, ವೆನ್ ಐ ವಾಸ್ ಅವೇ. ಅವೇ ಅನ್ನೋದು ದೂರ ಹೋಗು, ದೂರದಲ್ಲಿರೋದು, ದೂರ ಹೋಗು ಅನ್ನೋ ಮೀನಿಂಗ್ನೇ ಕೊಡುತ್ತೆ ಇಲ್ಲಿ. ಸೊ ಇನ್ ಶಾರ್ಟ್ ಅದೇನು ಮೀನಿಂಗ್ ಕೊಡ್ತಿದೆ ಅಂದರೆ, ನಾನು ಹೋದಾಗ, ವೆನ್ ಐ ವಾಸ್ ಅವೇ, ನೀನೇನು ಮಾಡ್ತಾ ಇದ್ದೆ? ವಾಟ್ ವರ್ ಯು ಡೂಯಿಂಗ್? ನಿನ್ನ ಶೂಗಳಿಂದ ದುರ್ವಾಸನೆ ಬರ್ತಾ ಇದೆ. ಯು ಆರ್ ಶೂಸ್ ಆರ್ ಸ್ಟಿಂಕಿಂಗ್. ಇದು 2 ಕೋಟಿ ಬೆಲೆ ಬಾಳುವ ಮನೆ. ದಿಸ್ ಹೌಸ್ ಇಸ್ ವರ್ತ್ 2 ಕ್ರೋರ್ಸ್. ಇದು ಸಿಂಪಲ್ ಪ್ರೆಸೆಂಟ್ನಲ್ಲೇ ಇದೆ. ನಾನು ಯಾವಾಗಲೂ ರೂಲ್ಸ್ ಪ್ರಕಾರನೇ ಆಡ್ತೀನಿ. ಐ ಆಲ್ವೇಸ್ ಪ್ಲೇ ಬೈ ದ ರೂಲ್ಸ್. ಅವರೆಲ್ಲ ಎಲ್ಲಿಂದ ಬಂದಿದ್ದಾರೆ? ವೇರ್ ಡೂ ದೇ ಆಲ್ ಕಮ್ ಫ್ರಮ್? ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿ ನಾವು ಕ್ವೆಶನ್ ಕೇಳ್ತಾ ಇದ್ದೀವಿ. ಡೂ ಯಾಕೆ ಬಂದಿದೆ ಅಂದರೆ ಇಲ್ಲಿ ದೇ ಪ್ಲೂರಲ್ ಇರೋದ್ರಿಂದ. ಸಿಂಗ್ಯುಲರ್ ಇದ್ದಿದ್ರೆ ವೇರ್ ಡಸ್ ಹೀ ಕಮ್ ಫ್ರಮ್? ನನ್ನ ಫೋನ್ ರಿಪೇರಿ ಮಾಡಿಸ್ಕೋಬೇಕು. ಐ ನೀಡ್ ಟು ಗೆಟ್ ಮೈ ಫೋನ್ ರಿಪೇರ್ಡ್. ಸೊ ಇಲ್ಲಿ ನೋಡಿ, ಗೆಟ್ ಅನ್ನೋದು ಬಂತು. ಐ ನೀಡ್ ಟು ಗೆಟ್ ಮೈ ಫೋನ್ ರಿಪೇರ್ಡ್. ಇಲ್ಲಿ ಎಂಡಲ್ ಬರ್ತಿರುವಂತಹ ರಿಪೇರ್ಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಸೊ ಈ ರೀತಿ ನೀವು ಗೆಟ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಯೂಸ್ ಮಾಡಬೇಕು. ಯಾವಾಗ? ಯಾವಾಗಲಾದರೂ ನೀವು ಒಬ್ಬರಿಂದ ಒಂದು ಕೆಲಸವನ್ನು ಮಾಡಿಸ್ಕೋಬೇಕು ಅಂದಾಗ. ಈಗ ನೋಡಿ, ನಾನು ನನ್ನ ಕಂಪ್ಯೂಟರ್ ರಿಪೇರಿ ಮಾಡಿಸ್ಕೋಬೇಕು. ಐ ನೀಡ್ ಟು ಅಥವಾ ಐ ಹ್ಯಾವ್ ಟು ಗೆಟ್ ಮೈ ಕಂಪ್ಯೂಟರ್ ರಿಪೇರ್ಡ್. ನಾನು ನನ್ನ ಹೇರ್ ಕಟ್ ಮಾಡಿಸ್ಕೋಬೇಕು. ಐ ಹ್ಯಾವ್ ಟು ಗೆಟ್ ಮೈ ಹೇರ್ ಕಟ್. ಕಟ್ನ ಪಾಸ್ಟ್ ಪಾರ್ಟಿಸಿಪಲ್, ಕಟ್ ಏನು ಚೇಂಜ್ ಆಗಲ್ಲ. ನೀನು ನಿನ್ನ ಫೋನ್ ರಿಪೇರಿ ಮಾಡಿಸ್ಕೊಂಡ್ಯಾ?
ಹ್ಯಾವ್ ಯು ಗಾಟ್ ಯುವರ್ ಫೋನ್ ರಿಪೇರ್ಡ್? ಇಲ್ಲ, ನಾನು ಇನ್ನೂ ರಿಪೇರ್ ಮಾಡಿಸ್ಕೊಂಡಿಲ್ಲ. ನೋ, ಐ ಹ್ಯಾವ್ ಗಾಟ್ ಮೈ ಫೋನ್ ರಿಪೇರ್ಡ್ ಯಟ್. ಸೊ ಈ ರೀತಿ ನೀವು ಗೆಟ್ ಪ್ಲಸ್ ನೌನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಿದರೆ ಒಬ್ಬರಿಂದ ಒಂದು ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅನ್ನೋ ಮೀನಿಂಗ್ನ ಕೊಡುತ್ತೆ. ಅಲಾರ್ಮ್ ಬಡಿದುಕೊಂಡಾಗ ನಾನು ಎದ್ದೆ, ಅಂದರೆ ಅಲಾರ್ಮ್ ಸೌಂಡ್ ಸ್ಟಾರ್ಟ್ ಆಯಿತು ಅವಾಗ ನಾನು ತಕ್ಷಣ ಎದ್ದೆ. ಐ ವೋಕ್ ಅಪ್ ವೆನ್ ದ ಅಲಾರ್ಮ್ ವೆಂಟ್ ಆಫ್. ಐ ವೋಕ್ ಅಪ್, ನಾನು ಎದ್ದೆ ವೆನ್ ದ ಅಲಾರ್ಮ್ ವೆಂಟ್ ಆಫ್. ಸೊ ತುಂಬ ಜನ ಅನ್ಕೊಂತಿರ್ತಾರಲ್ಲಿ ವೆಂಟ್ ಆಫ್ ಅಂತ ಯಾಕೆ ಬಂದಿದೆ ಅಂದರೆ, ಹೌದು ಅಂದರೆ ಅಲಾರ್ಮ್ ಸೌಂಡ್ ಸ್ಟಾರ್ಟ್ ಮಾಡ್ತು, ಅದು ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೇ ಅರ್ಥ ವೆಂಟ್ ಆಫ್ ಅಂತಲೇ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಆ್ಯಂಡ್ ಮತ್ತೆ ಅಲಾರ್ಮ್ ಆಫ್ ಮಾಡೋದಕ್ಕೆ ಟರ್ನ್ ಆಫ್ ಅನ್ಬೇಕಷ್ಟೇ. ನಿನಗೆ ಕೇವಲ ತಲೆ ಅಲ್ಲಾಡಿಸೋದಷ್ಟೇ ಗೊತ್ತು. ಯು ಜಸ್ಟ್ ನೋ ನಾಡಿಂಗ್. ಇಲ್ಲಿ ನಾಡಿಂಗ್ ಯುವರ್ ಹೆಡ್ ಅಂತ ಹೇಳಬೇಕಾಗಿಲ್ಲ, ನಾಡಿಂಗ್ ಅಂದ್ರೇ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಯು ಜಸ್ಟ್ ನೋ ನಾಡಿಂಗ್. ನನ್ನ ಹತ್ರ 100 rupees ಬಿಟ್ಟರೆ ಮತ್ತೇನೂ ಇಲ್ಲ. ಐ ಹ್ಯಾವ್ ನಥಿಂಗ್ ಬಟ್ 100 rupees. ಗೊತ್ತಾಗ್ತಿಲ್ಲ, ಈ ರೀತಿನೇ ಹೇಳಿ. ಐ ಹ್ಯಾವ್ ನಥಿಂಗ್ ಬಟ್ ಡ್ಯಾಶ್ ಅಂತ ನೀವೇನು ಬೇಕಾದರೂ ವರ್ಡ್ ಸೇರಿಸ್ಕೊಂಡು ಹೇಳ್ಬೋದು. ನಿನ್ನ ಬಳಿ ಎಷ್ಟು ಫೋನ್ಗಳಿವೆ? ಹೌ ಮೆನಿ ಫೋನ್ಸ್ ಹ್ಯಾವ್ ಯು ಗಾಟ್? ಸೊ ಇದನ್ನು ಈ ರೀತಿನೂ ಹೇಳ್ಬೋದು. ಹ್ಯಾವ್ ಗಾಟ್ ಅನ್ನೋದು ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿನ್ನ ಹತ್ರ ಏನಿದೆ ಅಂತ ಕೇಳೋದಕ್ಕೂ ಯೂಸ್ ಮಾಡ್ಬೋದು. ಹೌ ಮೆನಿ ಫೋನ್ಸ್ ಹ್ಯಾವ್ ಯು ಗಾಟ್? ಆ್ಯಂಡ್ ಇನ್ನು ಫಾರ್ಮಲ್ಲಾಗಿ ಕೇಳ್ತೀರಾ ಅಂದರೆ ಈ ರೀತಿ ಕೇಳಿ, ಹೌ ಮೆನಿ ಫೋನ್ಸ್ ಡೂ ಯು ಹ್ಯಾವ್ ಅಂತ. ಬಟ್ ನಾನಿಲ್ಲಿ ತೋರಿಸಿರೋದು ತುಂಬ ಕ್ಯಾಶುವಲ್ ಆಗಿ ಕೇಳೋದು. ಅಮೇರಿಕನ್ ಇಂಗ್ಲೀಷ್ನಲ್ಲಿ ಇದು ತುಂಬ ಕಾಮನ್, ಹ್ಯಾವ್ ಗಾಟ್ ಅನ್ನೋದು. ಅವಾಗ ಅವ್ರು ಹೇಳ್ಬೋದು, ಐ ಹ್ಯಾವ್ ಗಾಟ್ 2 phones, ನನ್ನ ಹತ್ರ 2 phones. ನಂದೊಂದು ಫೋಟೋ ತೆಗಿತೀರಾ? ಕುಡ್ ಯು ಟೇಕ್ ಮೈ ಪಿಕ್ಚರ್ ಪ್ಲೀಸ್? ಸೊ ತುಂಬ ಫಾರ್ಮಲ್ಲಾಗಿ ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ಕುಡ್ ಅಂತ, ಕುಡ್ಡಿಂದ ನೀವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಿ. ಇವತ್ತಿಗೆ ಇಷ್ಟೇ ಸಾಕು, ದಟ್ಸ್ ಎನಾಫ್ ಫಾರ್ ಟುಡೇ. ನಾನು ಹೇಳೋದು ನಿನಗೆ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮೀ? ನೀನು ಯಾವಾಗಲೂ ನನ್ನನ್ನು ಪೀಡಿಸ್ತಿರ್ತೀಯಾ. ಯು ಆರ್ ಆಲ್ವೇಸ್ ನ್ಯಾಗಿಂಗ್ ಮೀ. ಯಾರಿಗಾದರೂ ಏನಾದರೂ ಒಂದನ್ನು ಮಾಡೋದಕ್ಕೆ ನೀವು ತುಂಬ ಫೋರ್ಸ್ ಮಾಡೋದು, ಪೀಡಿಸೋದು, ಟಾರ್ಚರ್ ಮಾಡೋದು ಅಂದ್ಕೊಳ್ಳಿ. ತುಂಬ ಎಕ್ಸ್ಟ್ರೀಮ್ ಏನಲ್ಲ, ಬಟ್ ಅವರಿಗೆ ಆ ರೀತಿ ಮಾಡೋದಕ್ಕೆ ನೀವು ತುಂಬ ಫೋರ್ಸ್ ಮಾಡ್ತಾ ಹೋಗ ನ್ಯಾಗಿಂಗ್ ಅನ್ನೋ ವರ್ಡ್ ಯೂಸ್ ಮಾಡಿ. ಯು ಆರ್ ಆಲ್ವೇಸ್ ನ್ಯಾಗಿಂಗ್. ಇಲ್ಲಿ ಯಾಕೆ ಕಂಟಿನ್ಯೂಸ್ನಲ್ಲಿ ಹಾಕಿದ್ದೀವಿ ಅಂದರೆ, ಯಾವುದಾದ್ರೂ ಒಂದು ಕೆಲಸ ಎಕ್ಸ್ಪೆಕ್ಟೆಡ್ ಟೈಮ್ಸ್ಗಿಂತ ತುಂಬ ಸರಿ ಆಗ್ತಾ ಇದ್ದರೆ ನಾವು ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಹೇಳ್ತೀವಿ. ಅರ್ಥ ಆಗ್ತಿಲ್ವಾ? ನಾನು ಯಾವಾಗಲೂ ನನ್ನ ಕೀನ ಮರ್ತೋಗ್ತಾನೆ ಇದ್ದೀನಿ. ಐ ಆಮ್ ಆಲ್ವೇಸ್ ಫಾರ್ಗೆಟಿಂಗ್ ಮೈ ಕೀಸ್. ನೀನು ಯಾವಾಗಲೂ ಮಾತಾಡ್ತಾನೆ ಇರ್ತೀಯ. ಯು ಆರ್ ಆಲ್ವೇಸ್ ಟಾಕಿಂಗ್, ರೈಟ್? ಯಾವುದಾದ್ರೂ ಒಂದು ಕೆಲಸ ಎಕ್ಸ್ಪೆಕ್ಟೆಡ್ ಟೈಮ್ಸ್ಗಿಂತ ತುಂಬ ಸರಿ ಆಗ್ತಾ ಇದೆ ಅಂದರೆ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲೇ ಹೇಳ್ಬೋದು ನೀವು. ಇನ್ನೂ ಎಷ್ಟೊತ್ತು ಬೇಕು ಅಥವಾ ಇದೆಷ್ಟೊತ್ತು ತೆಗೆದುಕೊಳ್ಳುತ್ತೆ ಏನೋ ಒಂದು ಕೆಲಸ? ಹೌ ಲಾಂಗ್ ವಿಲ್ ಇಟ್ ಟೇಕ್? ಸಿಂಪಲ್ ಫ್ಯೂಚರ್ನಲ್ಲಿ ಕೇಳಿ. ನಾನು ಇನ್ನು ಎಷ್ಟೊತ್ತು ಕಾಯಬೇಕು? ಹೌ ಲಾಂಗ್ ಡೂ ಐ ಹ್ಯಾವ್ ಟು ವೆಯ್ಟ್? ವಿಲ್ ಐ ಹ್ಯಾವ್ ಟು ವೆಯ್ಟ್ ಅಂತ ಹೇಳ್ಬೋದು, ಅದು ಫ್ಯೂಚರ್ ಆಗೋಗುತ್ತೆ. ನಮ್ಮ ಪ್ರೆಸೆಂಟ್ನಲ್ಲಿ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡಬೇಕಂದ್ರೆ ಹೌ ಲಾಂಗ್ ಡೂ ಐ ಹ್ಯಾವ್ ಟು ವೆಯ್ಟ್ ಅಂತ ಹೇಳ್ಬೋದು ನೀವು. ಅವಳು 2 days ಇಲ್ಲೇ ಇದ್ದಾಳೆ. ಶಿ ಹ್ಯಾಸ್ ಬೀನ್ ಹಿಯರ್ ಫಾರ್ 2 days. ನಾನಾಗಲೇ ಹೇಳಿದ್ನಲ್ಲ, ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ತುಂಬ ಟೈಮಿಂದ ಒಂದು ಕೆಲಸ ಆಗ್ತಿದೆ ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಕೊಹ್ಲಿ 10 years ಕ್ರಿಕೆಟರ್ ಆಗಿದ್ದಾನೆ. ಕೊಹ್ಲಿ ಹ್ಯಾಸ್ ಬೀನ್ ಅ ಕ್ರಿಕೆಟರ್ ಫಾರ್ 10 years. ಮ್ಯಾನೇಜರ್ ಸೋಮವಾರದಿಂದ ರಜೆಯಲ್ಲಿದ್ದಾರೆ. ಮ್ಯಾನೇಜರ್ ಹ್ಯಾಸ್ ಬೀನ್ ಆನ್ ಲೀವ್ ಸಿನ್ಸ್ ಮಂಡೇ. ಸಿನ್ಸ್ ಮಂಡೇ ಅಂದರೆ ಮಂಡೆಯಿಂದ. ನೀವಿಲ್ಲಿ ಫ್ರಮ್ ಮಂಡೇ ಹಾಕಿದ್ರೆ ರಾಂಗ್ ಆಗುತ್ತದೆ. ಈಗ ಕಿರಣ್ಗೆ ನಡೆದಾಡಲು ಆಗುತ್ತದೆ. ಸೊ ನೋಡಿ, ಈಗ ಕಿರಣ್ಗೆ ನಡೆದಾಡಲು ಆಗುತ್ತದೆ ಅಂದರೆ ಮೊದಲು ಆಗ್ತಿರಲಿಲ್ಲ, ಅವನಿಗೆ ಕಾಲಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಆಕ್ಸಿಡೆಂಟ್ ಆಗಿತ್ತು. ಬಟ್ ಈಗ ಅವನಿಗೆ ಆಗುತ್ತದೆ ಅಂತ ನಾವು ಹೇಳಬೇಕು. ಹಾಗೆ ಹೇಳಿ, ಕಿರಣ್ ಈಸ್ ಏಬಲ್ ಟು ವಾಕ್ ನೌ. ಗೊತ್ತಾಗ್ತಿದ್ದಿಲ್ಲ, ಸಾಧ್ಯ ಆಗ್ತಿದೆ ಅಂತ ನಾವು ಹೇಳ್ತಿಲ್ಲ, ಕೇವಲ ನಾವು ನಾರ್ಮಲ್ ಟೋನಲ್ಲಿ ಹೇಳ್ತಾ ಇದ್ದೀವಿ. ಕಿರಣ್ಗೆ ಈಗ ನಡೆಯೋದಕ್ಕಾಗುತ್ತೆ, ಈಸ್ ಏಬಲ್ ಟು ವಾಕ್ ನೌ ಅಂತ. ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತಾ ಇಲ್ಲಿ? ನೀವು ಕ್ಯಾನ್ ಸೇರಿಸೋದು ತಪ್ಪು. ಕಿರಣ್ ಕ್ಯಾನ್ ಏಬಲ್ ಟು ವಾಕ್ ನೌ ಅಥವಾ ಕಿರಣ್ ಕಾಂಟ್ ಏಬಲ್ ಟು ವಾಕ್ ನೌ, ಆ ಥರ ನೀವು ಹಾಕಿದ್ರೆ ಅಬ್ಸಲ್ಯೂಟ್ಲಿ ರಾಂಗ್ ಆಗುತ್ತೆ. ಕ್ಯಾನ್ನ ಏಬಲ್ ಟು ಜೊತೆ ಮಿಕ್ಸ್ ಮಾಡಬಾರ್ದು ಯಾವತ್ತು. ಗೊತ್ತಾಗ್ತಿದೆಲ್ವ, ಇಲ್ಲಿ ಏಬಲ್ ಅನ್ನೋದು ಒಂದು ಅಬ್ಜೆಕ್ಟಿವ್. ನೋಡಿ, ಬಿ ಫಾರ್ಮ್ ಮುಂದೆ ಬಂದಿದೆ. ಇಂದು ನನಗೆ ಆಫೀಸ್ಗೆ ಬರಲು ಆಗೋದಿಲ್ಲ, ಇವತ್ತು ನನಗೆ ಕಾಲೇಜಿಗೆ ಬರೋಕ್ಕಾಗಲ್ಲ, ಕ್ಲಾಸಿಗೆ ಬರೋಕ್ಕಾಗಲ್ಲ, ಮನೆಗೆ ಬರೋಕ್ಕಾಗಲ್ಲ, ಆಫೀಸ್ಗೆ ಬರೋಕ್ಕಾಗಲ್ಲ ಅಂದರೆ ಈ ಥರ ಹೇಳಬೇಕು. ಟುಡೇ ಐ ಆಮ್ ನಾಟ್ ಏಬಲ್ ಟು ಕಮ್ ಟು ದ ಆಫೀಸ್. ಇಲ್ಲಿ ನೋಡಿ, ನಾಟ್ ಏಬಲ್ ಬಂದಿದೆ. ನೀವೇನಾದರೂ ಕಾಂಟ್ ಟೇಬಲ್ ಅಂತ ಹಾಕಿದ್ರೆ ತಪ್ಪದು. ಅಥವಾ ನೀವು ಕಂಪ್ಲೀಟ್ಲಿ ಕಾಂಟ್ ಇಂದ ಹೇಳಿ, ಐ ಕಾಂಟ್ ಕಮ್ ಟು ಆಫೀಸ್ ಅಂತ. ಅಲ್ಲೇನಾಗುತ್ತೆ ಅಂದರೆ ಸಾಧ್ಯನೇ ಇಲ್ಲ ಅಂತ ಮೀನಿಂಗ್ ಕೊಡುತ್ತೆ. ಅದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಆಗೋಗುತ್ತೆ. ಐ ಕಾಂಟ್ ಕಮ್ ಟು ಆಫೀಸ್ ಅಂದರೆ ನನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾನು ಆ ಥರ ಹೇಳ್ತಿಲ್ಲ, ನಾನು ಜಸ್ಟ್ ನಾರ್ಮಲ್ ಟೋನಲ್ಲಿ ಹೇಳ್ತೀನಿ, ಇವತ್ತು ನನಗೆ ಆಫೀಸ್ಗೆ ಬರೋದಕ್ಕಾಗಲ್ಲ, ಐ ಆಮ್ ನಾಟ್ ಏಬಲ್ ಟು ಕಮ್ ಟು ಆಫೀಸ್. ಇದನ್ನು ಯೂಸ್ ಮಾಡಿ ನೀವು ಇನ್ಮೇಲಿಂದ. ನನಗೀಗ ಸರಳವಾಗಿ ಸರಾಗವಾಗಿ ಇಂಗ್ಲೀಷ್ ಮಾತನಾಡಲು ಬರುತ್ತದೆ. ನಾವು ಐ ಆಮ್ ಏಬಲ್ ಟು ಸ್ಪೀಕ್ ಫ್ಲೂಯೆಂಟ್ ಇಂಗ್ಲೀಷ್ ಅಥವಾ ನಾವು ಐ ಆಮ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ನನಗೆ ಸಾಧಿಸಬೇಕಾದ ಹಲವಾರು ಕನಸುಗಳಿವೆ. ಐ ಹ್ಯಾವ್ ಮೆನಿ ಡ್ರೀಮ್ಸ್ ಟು ಅಕಂಪ್ಲಿಷ್. ಈ ಕೆಲಸ ಮುಗಿಸಲು ನಿನ್ನ ಬಳಿ 1 hour ಇದೆ. ಯು ಹ್ಯಾವ್ 1 hour ಟು ಫಿನಿಶ್ ದಿಸ್ ವರ್ಕ್.
ಅವನಿಗೆ ಸಕ್ಕರೆ ಕಾಯಿಲೆ ಇದೆ. ಸೊ ಯಾರಿಗಾದರೂ ಏನಾದರೂ ಇದೆ ಅಂದರೆ ಯಾವುದಾದ್ರೂ ಒಂದು ಕಾಯಿಲೆ ಇದೆ, ರೋಗ ಇದೆ ಅಂತ ಹೇಳಬೇಕಾದ್ರೆ ನೀವು ಹೇಳಬೇಕು ಹ್ಯಾಸ್ ಹ್ಯಾವ್ ಇಂದನೇ. ಹೀ ಹ್ಯಾಸ್ ಅ ಡಯಾಬಿಟೀಸ್, ಅವನಿಗೆ ತಲೆನೋವಿದೆ, ಹಿ ಹ್ಯಾಸ್ ಅನ್ ಎಡೇಕ್, ಅವನಿಗೆ ಹೊಟ್ಟೆ ನೋವಿದೆ, ಹಿ ಹ್ಯಾಸ್ ಅ ಸ್ಟಮಕ್ ಏಕ್, ಅವನಿಗೆ ಜ್ವರ ಇದೆ, ಹಿ ಹ್ಯಾಸ್ ಫೀವರ್, ಹಿ ಹ್ಯಾಸ್ ಅ ಫೀವರ್. ಎ ಹಾಕ್ಬೋದು ಬಿಡ್ಬೋದು ನಿಮ್ಮ ಇಷ್ಟ, ಕಾಮನ್ ಆಗಿ ಈ ಥರ ಹೇಳೋವಾಗ ಎ ಹಾಕ್ತಾರೆ, ದಟ್ಸ್ ಓಕೆ. ಸುಮಾಗೆ ಭುಜದವರೆಗೂ ಕೂದಲಿದೆ, ಅಂದರೆ ಸುಮಾಗೆ ಅಷ್ಟುದ್ದ ಕೂದಲನ್ನು ಹೊಂದಿದ್ದಾಳೆ. ಸುಮಾ ಹ್ಯಾಸ್ ಶೋಲ್ಡರ್ ಲೆಂತ್ ಹೇರ್, ಅವಳು ತನ್ನ ಮಕ್ಕಳನ್ನು ತನ್ನ ಬೈಕ್ನಲ್ಲಿ ಡ್ರಾಪ್ ಮಾಡುತ್ತಾಳೆ. ಶಿ ಡ್ರಾಪ್ಸ್ ಹರ್ ಕಿಡ್ಸ್ ಇನ್ ಅವರ್ ಬೈಕ್. ಇಲ್ಲಿ ಶಿ ಮುಂದೆ ಡ್ರಾಪ್ಸ್ ಯಾಕೆ ಬಂದಿದೆ, ಯಾಕಂದರೆ ಇದು ಸಿಂಪಲ್ ಪ್ರೆಸೆಂಟ್ನಲ್ಲಿದೆ, ಇದೊಂದು ಫ್ಯಾಕ್ಟ್, ಇದು ಆಲ್ವೇಸ್ ಟ್ರೂ, ಆದ್ದರಿಂದ ನಾವು ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳಬೇಕು. ಹೇಳುವಾಗ ಈ ಶೀ ಇಟ್ ಮುಂದೆ ವರ್ಬ್ಗೆ ನಾವು ಎಸ್ನ ಸೇರಿಸಿ ಅಂದರೆ ಪ್ಲೂರಲ್ ಮಾಡ್ತೀವಿ. ಬೈ ಹರ್ ಬೈಕ್ ಅನ್ಬಾರ್ದು, ಇನ್ ಹರ್ ಬೈಕ್ ಅಂತಲೇ ಹೇಳಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಿಗೆ ಮಾತ್ರನೇ ನಾವು ಬೈ ಯೂಸ್ ಮಾಡಬೇಕು. ಸೊ ಟೆನ್ಸಸ್ ನೀವು ಚೆನ್ನಾಗಿ ಕಲ್ತಿರಬೇಕು, ಆಗಲೇ ಈ ಥರ ಸಿಂಪಲ್ ಮೈನ್ಯೂಟ್ ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಗೊತ್ತಾಗ್ತಿಲ್ಲ ಇಲ್ಲಿ ಯಾಕೆ ಡ್ರಾಪ್ಸ್ ಬಂತು, ಯಾಕೆ ಡ್ರಾಪ್ ಬಂದಿಲ್ಲ, ಅಥವಾ ಬೇರೆ ವರ್ಡ್ ಯಾಕೆ ಬಂದಿಲ್ಲ, ಯಾಕೆ ಡ್ರಾಪಿಂಗ್ ಬಂದಿಲ್ಲ ಅಂತ ನಿಮಗೆ ತುಂಬ ಜನ ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ ಇದು. ಆದ್ದರಿಂದ ನೀವು ಟೆನ್ಸಸ್ನ ಚೆನ್ನಾಗಿ ಕಲ್ತಿರಬೇಕು ಅಷ್ಟೇ ಅಲ್ಲ, ನನ್ನ ಗ್ರಾಮರ್ನ ಇನ್ನು ಹಳೆ ವೀಡಿಯೋಗಳೆಲ್ಲ ನೋಡಿರಲೇಬೇಕು ನೀವು, ಆಗ ಮಾತ್ರ ವಿಷಯಗಳು ಕ್ಲಿಯರ್ ಆಗುತ್ತೆ. ನೀವಿಲ್ಲಿ ಹೇಳ್ತೀರಾ ಏನು, ನೀವು ಇದ್ರ ಬ್ಯಾಕ್ಗ್ರೌಂಡ್ ಹೇಳ್ಕೊಡ್ತಿಲ್ಲ, ಡೈರೆಕ್ಟಾಗಿ ಸೆಂಟೆನ್ಸ್ ಹೇಳ್ಕೊಡ್ತೀರಾ ಅಂದರೆ ನಾನು ಆಲ್ರೆಡಿ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಹೋಗಿ ನನ್ನ ಚಾನಲ್ ಚೆಕ್ ಮಾಡಿ, ರೈಟ್, ಕೆಳಗಡೆ ನನ್ನ ಚಾನಲ್ ನೇಮ್ನ ಕ್ಲಿಕ್ ಮಾಡಿ, ಚಾನಲ್ ಓಪನ್ ಆಗುತ್ತೆ, ಅಲ್ಲಿ ಪ್ಲೇಲಿಸ್ಟ್ ಓಪನ್ ಮಾಡಿ, ವೀಡಿಯೋಗಳನ್ನ ಚೆಕ್ ಮಾಡಿ. ಸುಮಾ ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಶಿ ಟೇಕ್ಸ್ ಕೇರ್ ಆಫ್ ಹರ್ ಚಿಲ್ಡ್ರನ್ ವೆಲ್. ಸೊ ಗೊತ್ತಾಯ್ತಲ್ಲ, ಯಾವಾಗಲಾದರೂ ನೀವು ಒಂದು ಫ್ಯಾಕ್ಟ್ನ ಹೇಳಬೇಕು, ಜನರಲ್ ಇನ್ಫಾರ್ಮೇಷನ್ನ ಹೇಳಬೇಕು, ಅಥವಾ ಒಂದು ವಿಷಯ ಯೂನಿವರ್ಸಲ್ ಟ್ರೂತ್ನ ಹೇಳಬೇಕು ಅಂದರೆ ಸಿಂಪಲ್ ಪ್ರೆಸೆಂಟ್ನಲ್ಲೇ ಹೇಳಬೇಕು. ಸಪೋಸ್ ಅದೇನಾದರೂ ಹೀ ಶೀ ಅಥವಾ ಸಿಂಗ್ಯುಲಾರ್ ಪರ್ಸನ್ ಹೆಸರು ಬಂದಾಗ, ಇಟ್ ಬಂದಾಗ, ಒಂದು ಮಷೀನ್ ಹೆಸರು ಬಂದಾಗ, ಒಂದು ಪ್ರಾಣಿ ಹೆಸರು, ಒಂದು ಪಕ್ಷಿ ಹೆಸರು ಬಂದಾಗ ನೀವು ಮುಂದೆ ಹಾಕುವಂಥ ವರ್ಬ್ನ ಸಿಂಪಲ್ಲಾಗಿ ಇಡಿ, ಆ್ಯಂಡ್ ಅದನ್ನು ಪ್ಲೂರಲ್ ಮಾಡಿ ಹಾಕಿ ಅಷ್ಟೇ. ಯು ವಿ ದೇ ಐ ಬಂದರೆ ಟೇಕ್ ಹಾಕಬೇಕಾಗಿತ್ತು, ಡ್ರಾಪ್ ಹಾಕಬೇಕಾಗಿತ್ತು. ಐ ಡ್ರಾಪ್, ಐ ಟೇಕ್ ಕೇರ್ ಆಫ್ ಮೈ ಚಿಲ್ಡ್ರನ್ ವೆಲ್, ಈ ಥರ ಹೇಳಬೇಕು. ರಾಧಾ ಎಡಗೈನಲ್ಲಿ ತಿನ್ನುತ್ತಾಳೆ, ರಾಧಾ ಈಟ್ಸ್ ವಿತ್ ಲೆಫ್ಟ್ ಹ್ಯಾಂಡ್. ಸೊ ಯಾವುದಾದ್ರೂ ಒಂದು ಕೆಲಸನ ನಾವು ಒಂದು ವಸ್ತುವಿನಿಂದ ಮಾಡ್ತಾ ಇದ್ದೀವಿ ಅಂದರೆ ವಿತ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ನಾನು ಸಾಮಾನ್ಯವಾಗಿ 7 ಗಂಟೆಗಳ ಕಾಲ ಮಲಗುತ್ತೇನೆ. ಐ ಯೂಶ್ವಲಿ ಸ್ಲೀಪ್ ಫಾರ್ 7 ಅವರ್ಸ್. ಸೊ ಯೂಶ್ವಲಿ ಅನ್ನೋದು ಇಲ್ಲಿ ಒಂದು ಎಡ್ವರ್ಬ್. ಎಡ್ವರ್ಬ್ ಅಂದರೆ ಏನು, ಕೆಲಸ ಹೇಗೆ ನಡೀತದೆ ಅಂತ ಹೇಳ್ತದೆ. ಇಲ್ಲೇನು ಈ ಕೆಲಸ ಸ್ಲೀಪ್ ಅನ್ನೋದು ಹೇಗೆ ನಡೀತದೆ, ಯೂಶ್ವಲಿ ನಡೀತಿದೆ. ಸೊ ಈ ರೀತಿ ಟೈಮ್ನ ಹೇಳುವಂಥ ಎಡ್ವರ್ಬ್ಗಳು ಯಾವಾಗಲೂ ಅಷ್ಟೇ ವರ್ಬ್ನ ಹಿಂದೆನೇ ಬರಬೇಕು, ಸಬ್ಜೆಕ್ಟ್ನ ನಂತರನೇ ಬರಬೇಕು. ಯೂಶ್ವಲಿ ಅನ್ನೋದನ್ನು ನೀವು ಯಾವಾಗಲೂ ವರ್ಬ್ನ ಹಿಂದೆನೇ ಹಾಕಬೇಕು. ಯೂಶ್ವಲಿ, ಆಲ್ವೇಸ್, ನೆವರ್, ಸಮ್ಟೈಮ್ಸ್, ರೇರ್ಲಿ, ಹಾರ್ಡ್ಲಿ, ಓಕೆ, ಆಫನ್, ಈ ಥರ ವರ್ಡ್ಗಳನ್ನ ಯಾವಾಗಲೂ ನೀವು ವರ್ಬ್ನ ಹಿಂದೆನೇ ಹಾಕಿ, ನೆನ್ಪಿಟ್ಕೊಳ್ಳಿ ಇದನ್ನು. ಅವಳು ಎಂದಿಗೂ ತನ್ನ ಪರ್ಸನ್ನು ಮರೆಯುವುದಿಲ್ಲ. ಶಿ ನೆವರ್ ಫರ್ಗೆಟ್ಸ್ ಹರ್ ಪರ್ಸ್. ಅವರು ನನಗಾಗಿ 5 ಗಂಟೆಗಳಿಂದ ಕಾಯ್ತಾ ಇದ್ದಾರೆ. ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಮೀ ಫಾರ್ 5 ಅವರ್ಸ್. ಹ್ಯಾವ್ ಬೀನ್ ವೇಟಿಂಗ್ ಅಂದರೆ ತುಂಬ ಟೈಮಿಂದ ಮಾಡ್ತಾ ಇದ್ದಾರೆ, ಫಾರ್ ಮೀ ನನಗೋಸ್ಕರ, ಫಾರ್ 5 ಅವರ್ಸ್, 5 ಗಂಟೆಗಳಿಂದ. ಸೊ ಡ್ಯೂರೇಷನ್ ಹೇಳಬೇಕಂದಾಗಲೂ ನೀವು ಅದರಿಂದ ಫಾರ್ ಹಾಕಬೇಕು. ಸುಧಾ ತನ್ನ ಬಗ್ಗೆ ತಾನೇ ಜಂಬ ಕೊಚ್ಚುತ್ತಾಳೆ. ಶಿ ಬೋಸ್ಟ್ಸ್ ಅಬೌಟ್ ಹರ್ ಸೆಲ್ಫ್. ಬೋಸ್ಟ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ ನಾವು, ಅಥವಾ ಬ್ರ್ಯಾಕ್ಸ್ ಅನ್ನೋದು ಯೂಸ್ ಮಾಡ್ಬೋದು, BRAG. ನೀನು ಅಲ್ಲಿಗೆ ಹೇಗೋದೆ ಅಂದರೆ ಹೇಗೆ ರೀಚ್ ಆದೆ, ಹೌ ಡಿಡ್ ಯು ಗೆಟ್ ದೇರ್. ಸೊ ಗೆಟ್ ಅನ್ನೋದು ತುಂಬ ಕಾಮನ್ ಆಗಿ ಒಬ್ಬರು ಒಂದು ಜಾಗಕ್ಕೆ ತಲುಪಿದಾಗ ಹೇಳುವಂಥ ವರ್ಡ್. ನಾನು ಈಗ ತಾನೇ ಮನೆಗೆ ಬಂದೆ, ಐ ಜಸ್ಟ್ ಗಾಟ್ ಹೋಮ್. ನೀನು ಅಲ್ಲಿಗೆ ಹೇಗೋದೆ, ಹೌ ಡಿಡ್ ಯು ಗೆಟ್ ದೇರ್, ನಾನಿಲ್ಲಿ 5 ಗಂಟೆಗೆ ಬಂದೆ, ಐ ಗಾಟ್ ಹಿಯರ್ ಅಟ್ 5 o'clock. ಗೊತ್ತಾಗ್ತಿದ್ದಲ್ಲ. ಸೊ ನೀವು ರೀಚ್ ಅನ್ನೋದು ಹೇಳ್ಬೋದು, ತುಂಬ ಫಾರ್ಮಲ್ ಆಗುತ್ತೆ, ಬಟ್ ಕ್ಯಾಶುವಲ್ ಟಾಕ್ನಲ್ಲಿ, ಫ್ರೆಂಡ್ಲಿಯಾಗಿ ಮಾತಾಡೋವಾಗ, ಇನ್ಫಾರ್ಮಲ್ಲಾಗಿ ಮಾತಾಡೋವಾಗ ಗೆಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಮೇಯ್ನಾಗಿ ನಾವು ತಲುಪಿದ್ದೀವಿ, ರೀಚ್ ಆಗಿದ್ದೀವಿ ಅನ್ನೋದನ್ನು ಮೆನ್ಷನ್ ಮಾಡೋದಕ್ಕೆ, ಹೋಗೋದಲ್ಲ, ತಲುಪೋದು ಆ್ಯಕ್ಚುಲಿ. ರವಿ ಹೇಗೆ ಒಳಗೆ ಬಂದ, ಹೌ ಡಿಡ್ ರವಿ ಗೆಟ್ ಇನ್. ನೋಡಿ ಎಲ್ಲೂ ಬಂತು, ನನಗೆ ಸುಸ್ತಾಗುತ್ತಾ ಇದೆ, ಐ ಆಮ್ ಗೆಟಿಂಗ್ ಟಯರ್ಡ್. ನೀನು ಇವೆರಡರಲ್ಲಿ ಒಂದನ್ನು ಆರಿಸ್ಲೇಬೇಕು, ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ದೀಸ್ ಟೂ. ನೀನು ಈ ಒಗಟು ಬಿಡಿಸಬಲ್ಲೆಯಾ, ಕ್ಯಾನ್ ಯು ಆನ್ಸರ್ ದಿಸ್ ರಿಡಲ್. ರಿಡಲ್ ಅಂದರೆ ಒಗಟು. ನೀನು ಸ್ವಲ್ಪ ಜರುಗುತ್ತೀಯಾ ಅಂದರೆ ನಾವು ಕುತ್ಕೊಳ್ಳೋವಾಗ ಪ್ಲೇಸ್ಗೆ ಕೇಳ್ತೀವಲ್ವಾ, ಅಥವಾ ಎಲ್ಲಾದರೂ ನಮಗೆ ಜಾಗ ಇಲ್ಲ ಅಂದರೆ ಆ ಥರ ಕೇಳ್ತೀವಿ, ಕ್ಯಾನ್ ಯು ಮೂವ್ ಅ ಬಿಟ್. ಸೊ ಕ್ಯಾನಿಂದ ನಾವು ಕೇಳ್ತಾ ಇದೀವಿ ಅಂದರೆ ತುಂಬ ಇನ್ಫಾರ್ಮಲ್ ಇದು, ಗೊತ್ತಾಗ್ತಿದಲ್ವಾ. ನೀವು ಕುಡ್ ಅಥವಾ ವುಡ್ ಯೂಸ್ ಮಾಡಿದ್ರೆ ಸ್ವಲ್ಪ ಫಾರ್ಮಲ್ ಆಗುತ್ತೆ. ಕುಡ್ ಯು ಪ್ಲೀಸ್ ಮೂವ್ ಅ ಬಿಟ್,
ವುಡ್ ಯು ಮೂವ್ ಅ ಬಿಟ್ ಅಂತ ಕೇಳ್ಬೋದು. ಸ್ವಲ್ಪ ಪೊಲೈಟಾಗಿ ನೀವು ಕೇಳಬೇಕಂತ, ಕ್ಯಾನ್ ಅಂದರೆ ಕ್ಯಾಶುವಲ್ ಆಗಿ ಕೇಳ್ತಾ ಇದ್ದಾರೆ. ಇದು ನೀವು ಇಲ್ಲಿ ಪಾರ್ಕ್ ಮಾಡುವ ಹಾಗಿಲ್ಲ, ಯು ಕಾಂಟ್ ಪಾರ್ಕ್ ಹಿಯರ್. ಸೊ ನೀವು ಯಾರಿಗಾದರೂ ಏನಾದರೂ ಒಂದು ಕೆಲಸ ಮಾಡೋ ಹಾಗೆ ಇಲ್ಲ ಅಂತ ಹೇಳಬೇಕಂದ್ರೆ ಕಾಂಟ್ ಅನ್ನೋದನ್ನು ಯೂಸ್ ಮಾಡಿ. ಓಕೆ, ಸಾಧ್ಯವಿಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ, ನೀನು ಆ ಕೆಲಸ ಮಾಡುವ ಹಾಗೆ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ನಿಷೇಧ ಹೇಳ್ತಾ ಇದ್ದೀರಾ, ನಿಷೇಧ ಮಾಡ್ತಾ ಇದ್ದೀರಾ. ಸಿಂಪಲ್ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಯಾರಿಗಾದರೂ ಏನಾದರೂ ನೀವು ಮಾಡಲೇಬಾರ್ದು ಅಂತ ಹೋಗಿದರೆ ಈ ರೀತಿ ಹೇಳ್ಬೋದು ನೀವು. ಅವನು ಕಿರಣ್ ಆಗಿರಲು ಸಾಧ್ಯವಿಲ್ಲ, ಹಿ ಕಾಂಟ್ ಬಿ ಕಿರಣ್. ಇದು ನನ್ನದಾಗಿರಲು ಸಾಧ್ಯವಿಲ್ಲ, ಯಾಕೆಂದರೆ ಇದು ತುಂಬ ದೊಡ್ಡದಿದೆ. ಇಟ್ ಕಾಂಟ್ ಬಿ ಮೈನ್ ಬಿಕಾಸ್ ಇಟ್ಸ್ ಟೂ ಬಿಗ್. ಗೊತ್ತಾಗ್ತಿದೆ ಅಲ್ವಾ, ಒಂದು ಆಗಿರಲು ಸಾಧ್ಯವಿಲ್ಲ ಅನ್ನೋವಾಗ ನಾವು ಕಾಂಟ್ ಬಿ ಯೂಸ್ ಮಾಡ್ತೀವಿ. ಓಕೆ, ಬೇರೆ ಥರ ಸೆಂಟೆನ್ಸ್ ನೋಡಿಲಿ, ನಾನು ಚಿಕ್ಕವನಿದ್ದಾಗ ನನಗೆ ಈಜಲು ಬರುತ್ತಿತ್ತು ಬಟ್ ಈಗ ಬರಲ್ಲ. ಸೊ ನನಗೆ ಮೊದಲು ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಬಟ್ ಈಗಿಲ್ಲ ಅನ್ನೋವಾಗ ನಾವು ಕುಡ್ ಇಂದ ಹೇಳಬೇಕು. ಯಾರೇ ಆಗಿರಲಿ, ಐ ಕುಡ್ ಸ್ವಿಮ್. ನೋಡಿ, ಐ ಕುಡ್ ಸ್ವಿಮ್ ಅಂದರೆ ನನಗೆ ಈಜಲು ಬರ್ತಿತ್ತು, ನನಗಾಗ ಈಜಲು ಸಾಧ್ಯ ಆಗ್ತಿತ್ತು ಮೊದಲು, ಈಗಲ್ಲ. ಗೊತ್ತಾಗ್ತಿದ್ದಲ್ಲ, ಆ್ಯಂಡ್ ಸ್ವಿಮ್ನ ನಾವು ಇಲ್ಲಿ ಪ್ರೆಸೆಂಟ್ನಲ್ಲೇ ಇಡಬೇಕು. ನಾವು ಪಾಸ್ಟ್ ಬಗ್ಗೆನೇ ಮಾತಾಡ್ತಿದ್ದೀವಿ ಬಟ್ ಕುಡ್ ಮುಂದೆ ಬರುವಂಥ ವರ್ಡ್ ಯಾವಾಗಲೂ ಪ್ರೆಸೆಂಟ್ನಲ್ಲೇ ಇರುತ್ತೆ. ಯಾವುದೇ ಮೋಡಲ್ ವರ್ಬ್ ಮುಂದೆ ಬರುವಂತಹ ಮೇನ್ ವರ್ಬ್ ಪ್ರೆಸೆಂಟ್ನಲ್ಲೇ ಇರುತ್ತೆ. ಕ್ಯಾನ್ ಸ್ವಿಮ್, ಕುಡ್ ಸ್ವಿಮ್, ಮೈ ಸ್ವಿಮ್, ಮೈಟ್ ಸ್ವಿಮ್, ಶುಡ್ ಸ್ವಿಮ್, ರೈಟ್. ವೆನ್ ಐ ವಾಸ್ ಅ ಕಿಡ್, ನಾನು ಚಿಕ್ಕವನಿದ್ದಾಗ, ನಾನು ಹುಡುಗನಾಗಿದ್ದಾಗ. ಅವನು 3 ವರ್ಷದವನಾಗಿದ್ದಾಗ ಅವನಿಗೆ ಓದಲು ಬರ್ತಿತ್ತು. ಹೀ ಕುಡ್ ರೀಡ್ ವೆನ್ ಈ ವಾಸ್ 3 ಇಯರ್ಸ್ ಓಲ್ಡ್. ಗೊತ್ತಾಗ್ತಿದಲ್ಲ, ಸೊ ಇದನ್ನು ನೆನಪಿಟ್ಟುಕೊಳ್ಳಿ. ನಿಮಗೆ ಮೊದಲು ಏನೋ ಒಂದು ಕೆಲಸ ಮಾಡಲು ಸಾಧ್ಯ ಆಗ್ತಿತ್ತು ಅಥವಾ ಯಾರಿಗೇ ಆಗಲಿ ಆಗ್ತಿತ್ತು ಬಟ್ ಈಗ ಆಗಲ್ಲ ಅನ್ನೋವಾಗ ಕುಡ್ ಮುಂದೆ ಪ್ರೆಸೆಂಟ್ ವರ್ಬ್ನ ಹಾಕಿ ಹೇಳಬೇಕು. ನನಗೆ ಅಂದು ಕಾಲ್ ಮಾಡಲು ಸಾಧ್ಯ ಆಗಲಿಲ್ಲ. ಹಾಂ, ಇಲ್ಲಿ ನೆಗೆಟಿವ್ ಬಂತೀಗ, ಕುಡಂಟ್ ಯೂಸ್ ಮಾಡಬೇಕಷ್ಟೇ. ಐ ಕುಡಂಟ್ ಕಾಲ್ ಯು ದಿ ಅದರ್ ಡೇ ಅಥವಾ ದ್ಯಾಟ್ ಡೇ, ಏನಾದರೂ ಹೇಳಿ, ಎರಡೂ ಓಕೆ. ಅದರ್ ಡೇ ಅಂತ ಏನಾದರೂ ಹೇಳ್ಬೋದು, ದ್ಯಾಟ್ ಡೇ ಅಂತನಾದರೂ ನೀವು ಹೇಳಿ. ಐ ಕುಡಂಟ್ ಕಾಲ್ ಅಂದರೆ ನನಗೆ ಕಾಲ್ ಮಾಡಲು ಸಾಧ್ಯ ಆಗಲಿಲ್ಲ. ಸಾರಿ, ನಾನು ನಿಮಗೆ ಅವತ್ತು ಕಾಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಐ ಕುಡಂಟ್ ಕಾಲ್ ಯು ದಿ ಅದರ್ ಡೇ, ಬರೋಕ್ಕಾಗಲಿಲ್ಲ ಅಂದರೆ ಐ ಕುಡಂಟ್ ಕಮ್ ದಿ ಅದರ್ ಡೇ. ನನಗೆ ನನ್ನ ಕೋಪವನ್ನು ತಡೆದುಕೊಳ್ಳಲು ಆಗಲಿಲ್ಲ, ಐ ಕುಡಂಟ್ ಕಂಟ್ರೋಲ್ ಮೈ ಆ್ಯಂಗರ್. ರೈಟ್, ಕುಡ್ ನಾಟ್ ಸಪ್ರೇಟ್ ಆಗಿದೆ ಅಷ್ಟೇ. ನಮಗೆ ಅದನ್ನು ಎಲ್ಲೂ ಹುಡುಕಲು ಸಾಧ್ಯವೇ ಆಗಲಿಲ್ಲ, ಅಂದರೆ ನಮಗೆ ಸಿಗಲೇ ಇಲ್ಲ ಅಂತ ನೀವು ಹೇಳಬೇಕಾಗುತ್ತಲ್ವಾ, ವಿ ಕುಡಂಟ್ ಫೈಂಡ್ ಇಟ್ ಎನಿವೇರ್ ಅಂತ ಹೇಳಿ ಅಷ್ಟೇ. ನೀನು ಯಾಕೆ ನೆನೆ ಬರೋದಕ್ಕಾಗಲಿಲ್ಲ, ವೈ ಕುಡಂಟ್ ಯು ಕಮ್ ಎಸ್ಟರ್ಡೇ. ರೈಟ್, ವೈ ಡಿಡಂಟ್ ಯು ಕಮ್ ಎಸ್ಟರ್ಡೇ ಅಂದರೆ ನೀನು ಯಾಕೆ ನೆನೆ ಬರಲಿಲ್ಲ. ವೈ ಕುಡಂಟ್ ಯು ಕಮ್ ಎಸ್ಟರ್ಡೇ ಅಂದರೆ ನಿನಗೆ ಯಾಕೆ ಬರೋದಕ್ಕೆ ಆಗಲಿಲ್ಲ, ಯಾಕೆ ಸಾಧ್ಯ ಆಗಲಿಲ್ಲ. ಫಸ್ಟ್ ಟೈಮ್ ಅವನ್ನ ನೋಡಿದಾಗ ನನಗೆ ಗುರುತಿಸೋದಕ್ಕಾಗಲೇ ಇಲ್ಲ, ಗುರುತಿಸಲು ಸಾಧ್ಯವೇ ಆಗಲಿಲ್ಲ. ಐ ಕುಡಂಟ್ ರೆಕಗ್ನೈಸ್ ಹಿಮ್ ಅಟ್ ಫಸ್ಟ್. ಅವನು ಟ್ರೈನ್ ಮಿಸ್ ಮಾಡ್ಕೊಂಡಿರ್ಬೋದು. ಹಾಂ, ಇಲ್ಲಿ ನೀವು ಒಂದು ಪಾಸಿಬಿಲಿಟಿನ ಹೇಳ್ತಾ ಇದ್ದೀರಾ, ಸಾಧ್ಯತೆನ ಹೇಳ್ತಾ ಇದ್ದೀರಾ, ಈ ರೀತಿ ಆಗಿರಬಹುದು. ಎಲ್ಲಿ? ಪಾಸ್ಟ್ನಲ್ಲಿ. ಆವಾಗ ನೀವು ಯೂಸ್ ಮಾಡಬೇಕು ಮೈಟ್ ಹ್ಯಾವ್, ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಹೀ ಮೈಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್, ಅವನು ಟ್ರೈನ್ನ ಮಿಸ್ ಮಾಡಿಕೊಂಡಿರಬಹುದು. ನೀವು ಸಾಧ್ಯತೆ ಹೇಳ್ತಿದ್ದೀರಾ ಅಷ್ಟೇ, ಇಲ್ಲಿ ಪಾಸಿಬಿಲಿಟಿ, ಈ ರೀತಿ ಆಗಿರಬಹುದು. ಗೊತ್ತಾಗ್ತಿದಲ್ಲ, ಅವ್ನು ನಿನ್ನೆ ಬಂದಿರ್ಬೋದು, ಹಿ ಮೈಟ್ ಹ್ಯಾವ್ ಕಮ್ ಇಯರ್ ಎಸ್ಟರ್ಡೇ, ಅವ್ನು ನಿನಗೆ ಹೇಳಿರ್ಬೋದು, ಹಿ ಮೈಟ್ ಹ್ಯಾವ್ ಟೋಲ್ಡ್ ಯು. ರೈಟ್, ಈ ರೀತಿ ಮೈಟ್ ಹ್ಯಾವ್ ಮುಂದೆ V3 ಹಾಕಿ, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಿ. ನಾನು ಅದನ್ನು ಟೇಬಲ್ ಮೇಲೆ ಬಿಟ್ಟಿರ್ಬೋದು, ಐ ಮೈಟ್ ಹ್ಯಾವ್ ಲೆಫ್ಟ್ ಇಟ್ ಆನ್ ದ ಟೇಬಲ್. ರೈಟ್, ಬಿಕ್ಕಳಿಕೆ ನಿಲ್ಲಿಸಲು ನಾನು ಏನು ಮಾಡಬೇಕು, ವಾಟ್ ಶುಡ್ ಐ ಡೂ ಟು ಸ್ಟಾಪ್ ಹಿಕಪ್ಸ್. ಗೊತ್ತಾಗ್ತಿದಲ್ಲ, ಯಾರಿಗಾದರೂ ನೀವು ಏನಾದರೂ ಅಡ್ವೈಸ್ ಕೇಳಬೇಕಂದ್ರೆ ಶುಡ್ ಎನ್ನೋ ವರ್ಡಿಂದನೇ ಕೇಳಿ. ನನಗೇನು ಮಾಡಬೇಕು, ವಾಟ್ ಶುಡ್ ಐ ಡೂ, ನಾನು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಏನು ಮಾಡಬೇಕು, ವಾಟ್ ಶುಡ್ ಐ ಡೂ ಟು ಗೆಟ್ ಗುಡ್ ಮಾರ್ಕ್ಸ್, ನಾನು ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ವಾಟ್ ಶುಡ್ ಐ ಡೂ ಟು ಕಂಟ್ರೋಲ್ ಮೈ ಆ್ಯಂಗರ್. ಈ ರೀತಿ ನೀವು ಅಡ್ವೈಸ್ ಕೇಳೋದಕ್ಕೆ ಶುಡ್ನ ಯೂಸ್ ಮಾಡಲೇಬೇಕು. ಸೊ ಗೊತ್ತಾಯ್ತಲ್ಲ, ಎಲ್ಲ ಸೆಂಟೆನ್ಸ್ನ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಆಗ ಮಾತ್ರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗೋದು. ಆ್ಯಂಡ್ ಈ ವಿಡಿಯೋ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಬೇರೆಯವರು ಇದರಿಂದ ಚೆನ್ನಾಗಿ ಕಲಿಬಹುದು ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ರಿಲೇಟಿವ್ಸ್ನಲ್ಲಿ ಯಾರಾದರೂ ಕಷ್ಟಪಡ್ತಾ ಇದ್ದಾರೆ ಇಂಗ್ಲೀಷ್ ಕಲಿಯೋದಕ್ಕೆ ಅಂದರೆ, ಫೇಸ್ಬುಕ್, ವಾಟ್ಸ್ಆ್ಯಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು. ಈ ವಿಡಿಯೋ ಕೆಳಗಡೆ ಶೇರ್ ಬಟನ್ ಇದೆ, ಅದನ್ನು ಯೂಸ್ ಮಾಡಿ, ಕ್ಲಿಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ನೀವೆಲ್ಲಿಗೂ ಹೋಗಬೇಕಾಗಿಲ್ಲ, ಈ ವಿಡಿಯೋಸ್ನ ಡೈಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಸಾಕು, ನೀವು ಮನೆಯಲ್ಲೇ ಕೂತ್ಕೊಂಡು ಇಂಗ್ಲೀಷ್ನ ಕಲಿಬೋದು. ಆ್ಯಂಡ್ ಬರೀ ಬರ್ಕೊಳ್ಳೋದು ಓದೋದು ಅಷ್ಟೇ ಅಲ್ಲ, ನೀವು ಬಂದ ಹಾಗೆ ಬೇರೆಯವ್ರ ಜೊತೆ ಮಾತಾಡ್ತಾನೇ ಇರಿ. ಸಿಂಪಲ್ ಆಗಿರಲಿ, ಮಿಸ್ಟೇಕ್ ಮಾಡ್ತಾ ಇರಿ, ಪರವಾಗಿಲ್ಲ, ಮಾತಾಡ್ತಾನೇ ಇರಿ. ಬಂದ ಹಾಗೆ ಒಂದಿನ ಫ್ಲೂಯೆಂಟ್ ಆಗೇ ಆಗ್ತೀರಾ. ಥ್ಯಾಂಕ್ ಯು.